ಬಹಳಷ್ಟು ಜನ ತಾನ್ ಉದ್ಧಾರ ಆಗ್ಬೇಕು, ತಾನ್ ಬೆಳೆದ್ರೆ ಸಾಕು ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ. ಆದ್ರೆ ಇವರು ಬೆಳಿಗ್ಗೆ ಆದ್ರೆ ಬೇರೆಯವರಿಗೆ ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಲಿ, ಅವ್ರ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಬರಲಿ ಅನ್ನೋ ಕಾರಣಕ್ಕೆ ಮಿರಾಕಲ್ ಮಾರ್ನಿಂಗ್ ಶುರು ಮಾಡಿದ್ದಾರೆ. ಸಮಾಜಕ್ಕೂ ಕೂಡ ಒಂದಷ್ಟು ದಾರಿದೀಪವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಿರಾಕಲ್ ಮಾರ್ನಿಂಗ್ ಮೂಲಕ ಮಿರಾಕಲ್ ಮಹೇಶ್ ಆಗಿ ಬದಲಾದ್ರು, ಸಾವಿರಾರು ಜನರ ಬಾಳಲ್ಲಿ ಮಿರಾಕಲ್ ಸಂಭವಿಸ್ತು, ಆ ಅದ್ಭುತ ಸಂಭವಿಸ್ತು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡಿಬೇಕಂತಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ಒಳ್ಳೆ ಆಲೋಚನೆಗಳನ್ನು ರೂಪಿಸಿದ್ರೆ, ಒಳ್ಳೆ ಅಭ್ಯಾಸಗಳನ್ನು ರೂಪಿಸಿದ್ರೆ ಖಂಡಿತವಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ತಾನೆ. ವೀಕ್ಷಕರೇ ನಮಸ್ಕಾರ, ನಾನೀಗ ಕರಾವಳಿ ಭಾಗ, ಕರಾವಳಿ ಅಂದರೆ ಉಡುಪಿ ಜಿಲ್ಲೆಯಲ್ಲಿದ್ದೀನಿ. ನಾನು ನಿಮಗೆ ಮೊನ್ನೆ ಒಂದು ವಿಷಯ ಹೇಳಿದ್ದೆ, ಏನಪ್ಪಾ ಅಂತಂದರೆ ಭಾಳಷ್ಟು ಜನ ತಾನು ಉದ್ಧಾರ ಆಗಬೇಕು, ತಾನು ಬೆಳೆದ್ರೆ ಸಾಕು ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಕೆಲವೊಬ್ಬರು ಮಾತ್ರ ತನಗಿಂತ ಹೆಚ್ಚಾಗಿ ಮತ್ತೊಬ್ಬರು ಬೆಳವಣಿಗೆಯಲ್ಲಿ ಖುಷಿ ಪಡ್ತಾರೆ, ಮತ್ತೊಬ್ಬರು ಬೆಳೆಯೋಕ್ಕೆ ಬೆಳಕಾಗ್ತಾರೆ. ಅದೇ ಈ ಒಂದು ದಾರಿದೀಪ. ಈ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಒಂದು ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಳ್ಳಿಕ್ ಬಂದಿದ್ದೇನೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಿರಾಕಲ್ ಮಹೇಶ್ ಅಂತಲೇ ಹೆಸರಾಗಿರ್ತಕ್ಕಂಥ ಕೆ ಮಹೇಶ್ ಅಣ್ಣೆಯವರಿಗೆ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಧನ್ಯವಾದ, ಚೆನ್ನಾಗಿದ್ದೇನೆ. ಭಾಳ ಆಶ್ಚರ್ಯ ಅಂತಂದರೆ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ತಾನು ಬೆಳೆದ್ರೆ ಸಾಕು, ನಾನು ಆರ್ಥಿಕವಾಗಿ ಸರಿ ಹೋದರೆ ಸಾಕು, ನಾನು ಚೆನ್ನಾಗಿದ್ದರೆ ಸಾಕು ಅನ್ನೋರ ನಡುವೆ ನೀವು ಮಿರಾಕಲ್ ಮಹೇಶ್ ಅಂತ ಕರೆಸ್ಕೋತಿದ್ದೀರಿ. ಮಿರಾಕಲ್ ಮಾರ್ನಿಂಗ್ ಕಾರ್ಯಕ್ರಮ ಶುರು ಮಾಡಿ ಸಾವಿರಾರು ಜನರ ಲೈಫಲ್ಲಿ ಒಂದಷ್ಟು ಚೇಂಜಸ್ನ ತಂದಿದ್ದೀರಿ. ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಶುರು ಮಾಡಿದ್ರಿ? ಹೇಗಿದೆ ಈಗ ಉದ್ದೇಶ ಅಂತ ಹೇಳಿದ್ರೆ, ಈ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸ ನನ್ನ ನಿಮ್ಮ ಹಿರಿಯರ ಜೀವನ ಕ್ರಮವಾಗಿತ್ತು. ಕಾರಣಾಂತರಗಳಿಂದ ಆ ಅಭ್ಯಾಸವನ್ನು ನಾವು ಅಳವಡಿಸಿಕೊಳ್ತಾ ಇಲ್ಲ, ಅಭ್ಯಾಸ ಮಾಡ್ತಾ ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಇದರ ಮಹತ್ವ ಬಹಳ ಪಾಪ್ಯುಲರ್ ಆಗ್ತಾ ಇದೆ. ಹೌದಾ? ಹೌದು. ಅಲ್ಲಿ ಅರ್ಲಿ ರೈಸರ್ಸ್ ಕ್ಲಬ್, 5 AM ಕ್ಲಬ್, ವೇಕಪ್ ಕ್ಲಬ್, ಈ ರೀತಿ ಕ್ಲಬ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ನಮ್ಮ ಜೀವನ ಕ್ರಮವನ್ನು ಯಾರು ಅಳವಡಿಸಿಕೊಳ್ತಾರೆ ಪುನಃ, ಹಾಗಾದರೆ 10 ಹಲವಾರು ಲಾಭಗಳಿವೆ. ಹೀಗಾಗಿ ಇದನ್ನು ಮೊದಲು ನಾನು ಅಳವಡಿಸಿಕೊಂಡೆ, ನಂತರ ನನಗೆ ರಿಸಲ್ಟ್ ಬರಲಿಕ್ಕೆ ಪ್ರಾರಂಭವಾಯಿತು. ನಂತರ ಇದನ್ನು ಬೇರೆಯವರಿಗೆ ಯಾಕೆ ಕಳಿಸಿಕೊಡಬಾರ್ದು, ಅವರಲ್ಲೂ ಕೂಡ ಇದನ್ನು ಯಾಕೆ ಅಳವಡಿಸಿಕೊಳ್ಬಾರ್ದು ಅಂತ ಹೇಳುವಂತಹ ಉದ್ದೇಶದಿಂದ ಮಿರಾಕಲ್ ಮಾರ್ನಿಂಗ್ ಸೆಷನನ್ನು ಪ್ರಾರಂಭ ಮಾಡಿದೆ. ಈಗ ಆಲ್ ಓವರ್ ವರ್ಲ್ಡಿಂದ, ನಿಮ್ಮ ಸೌದಿ ಅರೇಬಿಯಾ ಇರ್ಬೋದು, ದುಬೈ ಇರ್ಬೋದು, ಮಸ್ಕತ್ ಇರ್ಬೋದು, ಆಲ್ ಓವರ್ ವರ್ಲ್ಡಲ್ಲಿರುವಂಥ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಈ ಕಾರ್ಯಕ್ರಮ ಇರುವುದು ಕನ್ನಡ ಭಾಷೆಯಲ್ಲೇ, ಮಾತೃಭಾಷೆಯಾದ ಕನ್ನಡದಲ್ಲೇ ಇರುವಂಥ. ಸೊ ಹಾಗಾಗಿ ನಮ್ಮ ಕನ್ನಡಿಗರು ಬೇರೆ ಬೇರೆ ದೇಶಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೆಲವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಸ್, ನಾನು ಅವರೆಲ್ಲ ಯಾವ ರೀತಿ ಇನ್ವಾಲ್ವ್ ಆದರು, ಅವ್ರಿಗೆ ಎಷ್ಟು ಮಟ್ಟಿಗೆ ಲಾಭ ಆಯಿತು ಅಂತ ಕೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮೇಲೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಪ್ರಯೋಗ ಮಾಡಿಕೊಂಡ್ರಿ, ಆ ಏನು ಚೇಂಜಸ್ ಆಯಿತು? ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸ ಮಾಡೋಕ್ಕಿಂತ ಹಿಂದೆ ನನ್ನ ಜೀವನ ಒಂದು ಗೊಂದಲದ ಗೂಡಾಗಿತ್ತು. ಓಕೆ. ಎಲ್ಲ ರೀತಿಯಲ್ಲಿ ನಾನೊಂದು ಫೇಲಿಯರ್ ಆಗಿದ್ದೆ. ನಂತರ ನನಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡಿಬೇಕಂತಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ನಾನು ಫಾಲೋ ಮಾಡ್ತಾ ಇರುವಂಥ ಮೈಂಡ್ ಸೆಟ್ಟೇ ನನ್ನ ಡೆವಲಪ್ಮೆಂಟಿಗೆ, ನನ್ನ ಸಮಸ್ಯೆಗಳಿಗೆ ಕಾರಣ ಅಂತೇಳಿ ನನಗೆ ಗೊತ್ತಾಯಿತು. ಈ ಮೈಂಡ್ ಸೆಟ್ ಚೇಂಜ್ ಮಾಡಬೇಕಾದ್ರೆ ನೀವು ಸಮಯ ಕೊಡಬೇಕು, ಕಲಿಬೇಕು ಮತ್ತು ಅದನ್ನು ಅಳವಡಿಸಿಕೊಳ್ಳಬೇಕು. ಸೊ ಇದು ಸಮಯ ಯಾವಾಗ ಸಿಗತ್ತಂತ ಹೇಳಿದ್ರೆ, ಯಾವಾಗ ನೀವು ಸ್ವಲ್ಪ ಬೆಳಿಗ್ಗೆ ಬೇಗ ಹೇಳ್ತೀರಿ, ಆಗ ನಿಮಗೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಕ್ಷೇತ್ರದ ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆ ಸಮಯ ಸಿಗತ್ತೆ. ಹೀಗಾಗಿ ನಾನು ಆ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸವನ್ನು ಫಾಲೋ ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ ಮುಖ್ಯವಾಗಿ ಇರುವಂಥದ್ದು ಏನಂತ ಹೇಳಿದ್ರೆ, ಹೆಲ್ತ್ ಇಶ್ಯೂಸ್ ಇತ್ತು, ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು. ಅಫ್ಕೋರ್ಸ್, ಯಾವಾಗ ಹೆಲ್ತ್ ಮತ್ತು ಫೈನಾನ್ಸ್ ಇಲ್ಲ ಅಂತ ಹೇಳಿದಾಗ ರಿಲೇಶನ್ಶಿಪ್ ಕೂಡ ಎಫೆಕ್ಟ್ ಆಗ್ತಾ ಇರತ್ತೆ. ಸೊ ಈ ಮೂರರಲ್ಲೂ ಕೂಡ ಅಭಿವೃದ್ಧಿ ಬರ್ತಾ ಬಂತು. ಸೊ ನನಗೇನು ರಿಸಲ್ಟ್ ಬಂತು, ಆಗಿರುವಾಗ ಒಂದು ಘಟನೆ ನಡೀತು ಅಂತ ಹೇಳಿದ್ರೆ, ಈ ಘಟನೆಯಿಂದ ನಾನು ಆ ಈ ಅಭ್ಯಾಸವನ್ನು ಯಾಕೆ ಎಲ್ರಿಗೂ ತಿಳಿಸ್ಕೊಡಬಾರ್ದು ಅಂತೇಳಿ ಡಿಸೈಡ್ ಮಾಡಿದೆ. ಆಗ ಕೋವಿಡ್ ಸಂದರ್ಭದಲ್ಲಿ ಆನ್ಲೈನಿಗೆ ತುಂಬ ಡಿಮ್ಯಾಂಡ್ ಬರ್ತಾ ಇತ್ತು. ಸೊ ಹಾಗಾಗಿ ಆನ್ಲೈನಲ್ಲಿ ನಾನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ಈ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸವನ್ನು. ಸರ್, ಏ ಸರ್, ನಾನು ಮಧ್ಯ ವೀಕ್ಷಕರೇ, ನಿಮ್ಗೆ ಗೊತ್ತು
ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದ್ರೆ ಅದು ತಲೆಗೆ ತಲುಪುತ್ತೆ, ಅದು ನೆನಪಲ್ಲಿ ಉಳಿಯುತ್ತೆ, ಪರೀಕ್ಷೆ ಬರಲಿಕ್ಕೆ ಅನುಕೂಲ ಆಗತ್ತೆ ಅಂತ ಟೀಚರ್ಸ್ ಹೇಳ್ತಿದ್ರು. ಆಗ ಕೆಲವ್ರು ಮಾತ್ರ ಕೇಳ್ತಿದ್ರು, ಹಲವರು ಕೇಳ್ತಿರ್ಲಿಲ್ಲ. ನಿಮ್ಮಲ್ಲಿ ಆಗಲೇ ಹೇಳಿದಂಥ ಒಂದು ಫಿನಾನ್ಸ್ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ, ಇವೆರಡೂ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಬೆಳಗ್ಗೆ ಬೇಗೆದ್ದು ಆ ಸಮಸ್ಯೆಗೆ ಬ್ರಾಹ್ಮಿ ಮುಹೂರ್ತದ ಒಂದು ಪ್ರಯತ್ನಗಳನ್ನ ಆಗ್ತಾಗ ಆ ಎರಡೂ ಸಮಸ್ಯೆ ಕ್ಲಿಯರ್ ಆಯಿತು. ಏನಂತ ಹೇಳಿದ್ರೆ ಅದಕ್ಕೆ ಮೈಂಡ್ ಸೆಟ್ ಬೇಕು. ಓಕೆ, ಆ ಗೊಂದಲ ಎಲ್ಲ ದೂರ ಆಯಿತು, ಕಡಿಮೆ 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 ಆಗ್ತಾ ಬಂತೆ ಅಲ್ಲ. ಓಕೆ, ಪೀಕಲ್ಲಿತ್ತು. ಓಕೆ, ಪೀಕ್ನಿಂದ ನಾನೀಗ ಕಡಿಮೆ 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 ಮಾಡ್ಕೊಳ್ತಾ ಬಂದೆ. ಎಸ್, ಓಕೆ. ನಿಮ್ಮಲ್ಲಿ ಆಗಲೇ ಹೇಳಿದ್ರಿ ಒಂದು ಈಗ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು, ಆಗಲೇ ಒಂದಷ್ಟು ಆರೋಗ್ಯ ಸಮಸ್ಯೆ ಆಗ್ಬೋದು, ಆ ಗೊಂದಲಗಳು ಅವೆಲ್ಲ ಸಮಸ್ಯೆ ಇದ್ದಾಗ ಆಗಲೇ ಹೇಳ್ತಾರೆ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಆಗುತ್ತೆ, ಅವೆಲ್ಲವೂ ಕೂಡ ಪರಿಹಾರ ಆಯಿತು. ಓಕೆ, ನಿಮಗೆಲ್ಲ ಕ್ಲಿಯರ್, ನೀವು ಅದ್ರ ಸಕ್ಸಸ್ ಆದ್ರಿ. ನೀವು ಹೇಳಬೇಕು ಅಂತ ಹೊರಟಾಗ ಜನ ಯಾವ ರೀತಿ ರಿಸೀವ್ ಮಾಡ್ಕೊಂಡು ಅದನ್ನು? ಯೂಶ್ವಲಿ ಏನಂತ ಹೇಳಿದ್ರೆ ಜನರು ಕೆಲವರು ತುಂಬ ಸಂತೋಷಪಟ್ಟರು. ಯಾಕಂತೇಳಿದ್ರೆ ನನ್ನ ನಿಮ್ಮ ಹಿರಿಯರು ಈ ಜೀವನ ಕ್ರಮವನ್ನು ಅನುಸರಿಸ್ತಾ ಇದ್ರು, ಅವರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ತಾವು ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಯಾವುದೇ ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಆದರೆ ನಮ್ಮ ಭಾರತದಲ್ಲಿರುವಂಥ ಪ್ರತಿಯೊಬ್ಬರ ಹಿರಿಯರು ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಅವರ ದಿನವನ್ನು ಆರಂಭಿಸ್ತಾ ಇರುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೀಗಾಗಿ ಜನರಿಗೆ ಬಹಳ ಸಂತೋಷ ಆಯಿತು. ಅದನ್ನು ಯಾಕೆ ಅಭ್ಯಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಒಂದು ವಿಚಾರ ಅವರು ತಿಳ್ಕೊಂಡು, ಒಂದು ಸಪೋರ್ಟ್ ಸಿಕ್ಕರೆ, ಈ ಒಂದು ಅಭ್ಯಾಸವನ್ನು ಮಾಡಲಿಕ್ಕೆ ಒಂದು ಕಮ್ಯುನಿಟಿ ಸಿಕ್ಕರೆ ಮಾಡ್ಬೋದು ಅಂತ ಹೇಳುವ ಉದ್ದೇಶದಿಂದ ಬಹಳಷ್ಟು ಜನ ಬಂದರು. ಅದರಲ್ಲಿ ಹೆಚ್ಚಿನವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬ್ರಾಹ್ಮಿ ಮೂರ್ತದ ಅಭ್ಯಾಸ. ಒಂದಷ್ಟು ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ, XYZ ಈ ಪರ್ಸನ್ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ವಿ, ಲೈಕ್ ಅವ್ರು ಅದನ್ನ ಫಾಲೋ ಮಾಡಿದ್ರು, ಅದು ಹಿಂಗಾಯ್ತು ಅಂತ ಹೇಳೋದಾರೆ, ಏನು ಎಕ್ಸಾಂಪಲ್ಸ್? ತುಂಬ ಇದೆ ಸರ್, ತುಂಬ ಇದೆ, ತುಂಬ ಸಣ್ಣ ಪುಟ್ಟ ರಿಸಲ್ಟ್ಸ್ಗಳು ತುಂಬ ಇವೆ. ಯಾಕಂತೇಳಿದ್ರೆ ಬೆಳಿಗ್ಗೆ ಬೇಗ ಏಳ್ಬೇಕಂತಾದ್ರೆ ರಾತ್ರಿ ಬೇಗ ಮಲಗಬೇಕು. ಸೊ ಆಗ ಆಬ್ವಿಯಸ್ಲಿ ಅವನೇನು ಎಡಿಕ್ಷನ್ ಆಗಿರ್ತಾನೆ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ಎಡಿಕ್ಷನ್ಗಳನ್ನು ಕಡಿಮೆ ಮಾಡ್ಕೊಂಡು ಅವನು ಬೇಗ ಹೇಳ್ತಾನೆ. ಸೊ ಬೇಗ ಎದ್ದು ಅವನಿಗೆ ಸ್ವಲ್ಪ ಅವನ ಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು, ಮೆಡಿಟೇಷನ್ಸ್ ಇರ್ಬೋದು, ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಬೇರೆ ಏನೇ ಮಾಡಿದಾಗ ಆಬ್ವಿಯಸ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಎಸ್ ಸರ್, ಈಗ ನೇರವಾಗಿ ಅರ್ಥ ಆಗೋದಾದರೆ ಯಾವ ಟೈಮ್ಗೆ ಹೇಳಬೇಕಾಗತ್ತೆ, ಅಂದರೆ ಬ್ರಾಹ್ಮಿ ಮುಹೂರ್ತ ಶುರುವಾಗೋ ಸಮಯ 4:30 ಇಲ್ಲ 5 ಗಂಟೆನಾ, ಯಾವ ಟೈಮ್ ಅಂತ ಹೇಳೋದಾದರೆ ಜನರಲ್ ಆಡಿಯನ್ಸ್ಗೀಗ? ಜನರಲ್ ಆಡಿಯನ್ಸಿಗೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತ ಏಳೋಕ್ಕಿಂತ ಅತಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೌಂಡ್ ಸ್ಲೀಪ್. ಕೆಲವು ಜನ ಏನು ಮಾಡ್ತಾರೆ, ಸೌಂಡ್ ಸ್ಲೀಪ್ ಒಳ್ಳೆ ನಿದ್ರೆ ಅದು ಹೌದು ಮಾಡಲೇಬೇಕು. ಹೌದು, ನೀವು ಒಳ್ಳೆ ನಿದ್ರೆ ಮಾಡದೆ ಬ್ರಾಹ್ಮಿ ಮುಹೂರ್ತ ಅಭ್ಯಾಸ ಮಾಡ್ತೀರಂತ ಹೇಳಿದ್ರೆ ದಯವಿಟ್ಟು ಮಾಡಬೇಡಿ. ಎಷ್ಟು ಗಂಟೆ ಮಲ್ಕೋಬೇಕಾದ್ರೆ ಮಲ್ಕೊಳ್ಬೇಕು? ಅವರವರ ದೇಹದ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ತಾವು ರಾತ್ರಿ ಒಂದ್ಸರ್ತಿ ಮಲಗಿದಾಗ ಬೆಳಿಗ್ಗೆ ಫ್ರೆಶ್ ಆಗಿ ಹೇಳಲಿಕ್ಕೆ ಎಷ್ಟು ಹೊತ್ತು ನಿದ್ರೆ ಬೇಕು ಅಷ್ಟು ಹೊತ್ತು ತಾವು ನಿದ್ರೆ ಮಾಡಬೇಕು. ಕೆಲವು ಜನರಿಗೆ 6 ಗಂಟೆಯಲ್ಲಿ ಬರುತ್ತೆ, ಕೆಲವು ಜನರಿಗೆ 7 ಗಂಟೆ ಬರುತ್ತೆ, ಕೆಲವರಿಗೆ 8-9, ಡಿಪೆಂಡ್ಸ್ ಅಪಾನ್ ಪರ್ಸನ್ ಟು ಪರ್ಸನ್. ಬಟ್ ಗ್ರಾಜುವಲಿ ತಾವು ಅಭ್ಯಾಸ ಮಾಡಿದಾಗ 6-7 hours ತನಕ ತಾವು ಮಲಗಿದ್ರೆ ಸೌಂಡ್ ಸ್ಲೀಪ್ ಪಡೆದು ತಾವು ಫ್ರೆಶ್ ಆಗಿ ಹೇಳ್ತೀರ. ಎಸ್, ಟೈಮ್ ಪರ್ಟಿಕ್ಯುಲರ್ 5 ಗಂಟೆ? ಹಾ, ಟೈಮ್ ಬ್ರಾಹ್ಮಿ ಮುಹೂರ್ತ ನಿಮಗೆ ಗೊತ್ತಿರೋ ಹಾಗೆ ಏನಂತ ಹೇಳಿದ್ರೆ ಸೂರ್ಯೋದಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಊರಿನ ಸೂರ್ಯೋದಯದ ಮೇಲೆ ಬ್ರಾಹ್ಮಿ ಮುಹೂರ್ತ ಡಿಪೆಂಡ್ ಆಗಿರುತ್ತೆ. ಸೂರ್ಯೋದಯ ಪ್ರಾರಂಭ ಆಗುವ 48 minutes ನಂತರ ಕಂಟಿನ್ಯೂ ಆಗುತ್ತೆ 48 minutes. ಸೊ ಹಾಗಾಗಿ ಈ ಸಮಯ ಅತ್ಯಂತ ಪ್ರಶಸ್ತ ಸಮಯ, ನಿಮ್ಮ ಊರಿನ ಸೂರ್ಯೋದಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ. ಬಟ್ ಆ್ಯಾವರೇಜ್ ನೋಡುವಾಗ ಆಲ್ ಓವರ್ ವರ್ಲ್ಡಲ್ಲಿ 5-5:45 ಬ್ರಾಹ್ಮಿ ಮುಹೂರ್ತ ಬರುತ್ತೆ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರಂತ ಹೇಳಿದ್ರೆ 5-5:45 ಬ್ರಾಹ್ಮಿ ಮುಹೂರ್ತ ಅಂತೇಳಿ ಎಣಿಸ್ಕೊಳ್ತಾರೆ. ಎಕ್ಸಾಕ್ಟ್ ತಾವು ಫಾಲೋ ಮಾಡಬೇಕಂತಂದ್ರೆ ನಿಮ್ಮ ಊರಿನ ಸೂರ್ಯೋದಯದ ಮೇಲೆ ತಾವು ಕ್ಯಾಲ್ಕುಲೇಷನ್ ಹಾಕಿ ನೋಡಬೇಕು. ಹೇಳೋದ್ರ ಜೊತೆಗೆ ಒಂದು ಸಂಕಲ್ಪ ಆಗಬೇಕು. ಹಾಂ, ನಾನು ಹೀಗಿರಬೇಕು. ಹೌದು, ನಾನು ಇವತ್ತು ಈ ಕೆಲಸ ಮಾಡಬೇಕು. ಹೌದು, ನಾನು ಈ ಕೆಲಸಗಳನ್ನ ಮಾಡಬಾರ್ದು. ಹೌದು ಅಂತ ನೀವು ಇದನ್ನು ಜನಗಳು ಹೇಳೋ ಕೊಟ್ಟಾಗ ಕೆಲವರು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು, ಅದರಲ್ಲಿ ಸಕ್ಸಸ್ ಆದರು, ಹೋಗ್ತಿದ್ದಾರೆ. 20,000 ಹೆಚ್ಚು ಜನರಿಗೆ ಇದ್ರಿದ್ದು ಮಾಡಿದ್ರಿ. ಸೊ ಈಗ ಯಾರು ನೋಡ್ತಿದ್ರು ಆಡಿಯನ್ಸ್, ಅವ್ರಿಗೂ ಮಿರಾಕಲ್ ಮಹೇಶ್ ಅವ್ರನ್ನ ಸಂಪರ್ಕ ಮಾಡಬೇಕು, ಮಹೇಶ್ ಅಣ್ಣೆ ಅವ್ರ ಹತ್ರ ಕಲಿಬೇಕು, ಅವ್ರ ಲೈಫಲ್ಲಿ ಒಂದಷ್ಟು ಮಿರಾಕಲ್ಸ್ ಆಗಬೇಕು ಅನ್ನೋದಾದರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು? ಹೌದು, ನಮ್ಮ ನಂಬರ್ ಕೊಡ್ತೇನೆ ನಿಮಗೆ. ಎಸ್, ಆ ನಂಬರಲ್ಲಿ ತಾವು ವಾಟ್ಸಪ್ ಮುಖಾಂತರ ನಿಮ್ಮ ಊರು ಮತ್ತು ವಿಳಾಸವನ್ನು ಕೊಟ್ಟಾಗ ನಾವು ರಿಜಿಸ್ಟ್ರೇಷನ್ ಲಿಂಕನ್ನು ಕಳಿಸ್ಕೊಡ್ತೇವೆ ವಾಟ್ಸಪ್ಪಲ್ಲಿ. ಓಕೆ, ಸೊ ಅದನ್ನು ಅವರು ರಿಜಿಸ್ಟ್ರೇಷನ್ ಮಾಡಿದಾಗ ಅವರಿಗೆ ಮುಂದಿನ ಕಾರ್ಯಾಗಾರ ಯಾವಾಗ ನಡೆಯುತ್ತೆ ಆ ಕಾರ್ಯಾಗಾರದಲ್ಲಿ ಅವರು ಖಂಡಿತವಾಗಿ ಭಾಗವಹಿಸಿ ಈ ಬ್ರಹ್ಮಗಳಿಗೆ ಮಹತ್ವವನ್ನು ತಿಳ್ಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬಹುದು. ಎಸ್,
ಬ್ರಾಹ್ಮಿ ಮುಹೂರ್ತದ ಅದರ ತೂಕ, ಅದರ ಪ್ರಾಮುಖ್ಯತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋದೆ. ಬಟ್ ಯಾರೋ ಆ ಪ್ರಯತ್ನಗಳನ್ನ ಮಾಡ್ತಿರಲ್ಲ. ಸುಪ್ತ ಮನಸ್ಸನ್ನ ಎಚ್ಚರಿಸುವಂಥ ಕೆಲಸ ಆಗಬೇಕು. ಬಟ್ ನೀವು ಆಗಲೇ ಹೇಳಿದ್ರಿ, ಆ ಸಮಯಕ್ಕೆ ನಾವು ಹೇಳಬೇಕು ಅಂತಂದರೆ ರಾತ್ರಿ ಬೇಗ ಮಲಗಬೇಕು ಅನ್ನೋದಕ್ಕಿಂತ ಕರೆಕ್ಟಾಗಿ ನಾವು ನಿದ್ರೆ ಮಾಡಬೇಕು, ಸೌಂಡ್ ಸ್ಲೀಪ್ ಇರಬೇಕು. ನಾನು ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಮಲ್ಕೊಂಡು ನಾನು ಬ್ರಾಹ್ಮಿ ಮುಹೂರ್ತದ ಆಚರಣೆ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಶುರುವಾಗೋದೇ ಜರ್ನಿ ರಾತ್ರಿ ನಾವು ಮಲಗೋ ಸಮಯದಿಂದ ಅಂತ ಹೇಳ್ತೀರಿ. ಬಟ್ ಏನನ್ನು ನಾವು ಸಂಕಲ್ಪ ಮಾಡಬೇಕಾಗತ್ತೆ ಸಮಟೈಮ್? ಯಾವ ವಿಚಾರ, ಆರೋಗ್ಯದ ಬಗ್ಗೆ ಸಂಕಲ್ಪನ, ಆರೋಗ್ಯದ ಜೊತೆಗೆ ಆರ್ಥಿಕತೆಯ ಬಗ್ಗೆ ಸಂಕಲ್ಪನ, ಅಥವಾ ಮಾನಸಿಕ ವ್ಯವಸ್ಥೆ ಬಗ್ಗೆ ಸಂಕಲ್ಪನ, ಯಾವ ರೀತಿ ಸಂಕಲ್ಪಗಳನ್ನ ಮಾಡಬೇಕಾಗತ್ತೆ? ಸುಮ್ಮ ಕೆಲವು ಹೇಳ್ತಾರೆ ನಾನು ಎದ್ದೆ ಏನೂ ಆಗಲಿಲ್ಲ ಅಂತಾರಲ್ಲ, ಬಟ್ ಏನೋ ಬೇಕಲ್ಲ ಅದಕ್ಕೆ, ಆ ಗೈಡ್ ನೀವು ಮಾಡ್ತೀರಿ. ಅದು ಪ್ರಕ್ರಿಯೆ ಇರುತ್ತೆ, ಅದರಲ್ಲಿ ಕಲಿಸಿಕೊಡ್ತೇವೆ ಇದರಲ್ಲಿ. ಆದರೆ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ ಅಂದರೆ, ಹಲವರಿಗೆ ಗುರಿನೂ ಇಲ್ಲ ಗುರುನೂ ಇಲ್ಲ. ಹೌದು, ಏನು ಮಾಡಬೇಕು ಗೊತ್ತಿಲ್ಲ. ಮಿರಾಕಲ್ ಮಾರ್ನಿಂಗ್ ಹೇಳ್ತಿದ್ದಾರೆ ಮಹೇಶ್ ಅಣ್ಣೆ ಅವರು, ಮಿರಾಕಲ್ ಮಹೇಶ್ ಅವರು, ನಾನು ಏನು ಮಾಡಬೇಕು ಅಂತ. ಈ ಥರದ ಗೊಂದಲಗಳು 10 ಜನರಲ್ಲಿ 8 ಜನಕ್ಕಿರುತ್ತೆ. ಅಂಥವ್ರು ನೀವು ಅವ್ರನ್ನ ಒಂದ್ಸರಿ ಏನಾದರೂ ನೀವು ವೆಬಿನಾರ್ ಥ್ರೂ ಲೈಕ್ ಅಂದರೆ ಫೋನ್ ಥ್ರೂ ಮಾತಾಡಿ ಅವ್ರಿಗೇನು ಎತ್ತ ಅಂತ ಒಂದಷ್ಟು ಗೈಡ್ ಮಾಡ್ತೀರಾ? ಯಾವ ಥರ ಸರ್ ಏನಂತ ಹೇಳಿದ್ರೆ, ಮುಖ್ಯವಾಗಿ ತಾವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಿರಾಕಲ್ ಮಾರ್ನಿಂಗಲ್ಲಿ ಭಾಗವಹಿಸೋದ್ರಿಂದ ಅವರ ಜೀವನ ಬದಲಾಗೋದಿಲ್ಲ. ಈ 6 ಗಂಟೆ 5 ಗಂಟೆ ಸೆಷನ್ನಲ್ಲಿ ಏನು ಹೇಳಿಕೊಡ್ತಾರೆ ಅದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಆ ವ್ಯಕ್ತಿಯ ಬದಲಾವಣೆ ಆಗತ್ತೆ. ಒಂದು ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ ಏನಂತ ಹೇಳಿದ್ರೆ, ನ ಅಭ್ಯಾಸೇ ನಮ್ ವಿಷಂ ವಿದ್ಯಾ ಯೇ ಜೀರ್ಣೆ ಭೋಜನಂ. ನಾವು ತಿಂದಂತಹ ಆಹಾರ ಜೀರ್ಣವಾಗದಿದ್ದರೆ ನಮ್ಮ ಜೀವನ ದೇಹದಲ್ಲಿ ಹೇಗೆ ವಿಷವಾಗಿ ಉಳಿಯುತ್ತಾ, ಕಲ್ತಂತಹ ವಿದ್ಯೆ ಮತ್ತು ಗೊತ್ತಿಲ್ಲದ ವಿದ್ಯೆಯನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸ್ತಾ ಇಲ್ಲ ಅಂತಾದರೆ ಅದು ಕೂಡ ಒಂದು ವಿಷ ಆಗಿರ್ತದೆ ಅಂತೇಳಿ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ. ಸೊ ಹೀಗಿರುವಾಗ ನಮ್ಮ ಸಂಕಲ್ಪ ಇಲ್ಲದವರು ಏನು ಮಾಡಬೇಕಂತ ಹೇಳಿದ್ರೆ, ಗೊಂದಲದ ವಿಚಾರಗಳನ್ನು ಬಿಟ್ಟು ಅವರ ಸಂಕಲ್ಪ ಯಾವುದಿದೆ, ಆರೋಗ್ಯ ಪಡಿಬೇಕಾ, ನಿಮ್ಮ ಫೈನಾನ್ಷಿಯಲ್ ಬರಬೇಕಾ, ಮನಸ್ಸಿಗೆ ನೆಮ್ಮದಿ ಬೇಕಾ, ಸಂಬಂಧಗಳು ಇಂಪ್ರೂವ್ ಆಗಬೇಕಾ, ಇವುಗಳ ಬಗ್ಗೆ ಸಂಕಲ್ಪ ಮಾಡಿ ಅವ್ರು ಬೆಳಿಗ್ಗೆ ಏಳುವಾಗ ಕೆಲವು ಆ್ಯಕ್ಟಿವಿಟೀಸ್ ಮಾಡಬೇಕು, ಆಯಾಯ ಅವರ ಗುರಿಗೆ ಸಕ್ಕವಾಗಿ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಇದು 5 ಅವರ್ಸ್ನ ಪ್ರೊಸೆಸ್ಸಲ್ಲಿ ನಾನು ಅವರಿಗೆ ತಿಳಿಸ್ಕೊಡ್ತೇನೆ. ಸೊ 5 ಅವರ್ಸ್ ಪ್ರೊಸೆಸ್ಸಲ್ಲಿ ಒಬ್ಬನ ಬೆಳಿಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು, ಅವನ ಗುರಿಗೆ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡಬೇಕು ಎಲ್ಲನೂ ಬರುತ್ತೆ ಸರ್ ಅದರಲ್ಲಿ. ಎಸ್, ಲೈಕ್ ಇದಕ್ಕೇನಾದರೂ ಫೀಸ್ ಏನು ಎಷ್ಟಿದೆ, ಏನು ಕತೆ? ಹೌದು. ಸೊ ಈ ಕಾರ್ಯಾಗಾರದಲ್ಲಿ ಈಗ ನೋಂದಾವಣೆ ಎಲ್ಲರಿಗೂ ಸಹ ಸುಲಭದಲ್ಲಿ ಅವರು ಭಾಗವಹಿಸಲಿ, ಈ ಕ್ರಮಗಳನ್ನು ಅವರು ಕಲ್ತುಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಸಿಗುವ ಹಾಗೆ ಕೇವಲ 199 ರೂಪಾಯಿ ನಾವು ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ದೇವೆ. ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ವಿಶೇಷ ಬೋನಸ್ಗಳನ್ನು ಕೊಡ್ತೇವೆ. ಏನದು ಬೋನಸ್? ಕಾರ್ಯಾಗಾರ ಮುಗಿದ ನಂತರ ಕೂಡ ಅವರ ಜೀವನ ಕ್ರಮದಲ್ಲಿ ಅದನ್ನು ಅವರು ಫಾಲೋ ಮಾಡಬೇಕು. ಒಂದು ವಿಶೇಷ ಧ್ಯಾನ ಇದೆ. ಮತ್ತು ನೀವು ಆಗತಾನೆ ಹೇಳಿದ್ರಿ ಏನಂತ ಹೇಳಿದ್ರೆ, ಸಂಬಂಧಗಳ ಬಗ್ಗೆ ಹೇಳಿದ್ರಿ. ಸಂಬಂಧಗಳಲ್ಲಿ ನಾವು ಯಾವ್ಯಾವ ಪದಗಳನ್ನು ಬಳಸಬೇಕು, ಒಂದು 45 ಪದಗಳು ನಿಮ್ಮ ಬಾಯ್ಪಾಠ ಮಾಡಿ ಆ ಸಂಬಂಧಗಳಲ್ಲಿ ಅದನ್ನು ತಾವು ಬಳಸಿದ್ರಿ ಅಂತಾದರೆ ನಿಜವಾಗಿ ಅವರ ಜೀವನದಲ್ಲಿ ಮಿರಾಕಲ್ ಆಗುತ್ತೆ. ಏನಾದರೂ ಒಂದೆರಡು ಮೂರು ಎಕ್ಸಾಂಪಲ್? ಹಾಂ. ಯಾವ್ಯಾವ ಪದಗಳು, ಏನು ಯಾವ್ಯಾವ ಪದಗಳು ಅಂತ ಹೇಳಿದ್ರೆ, ಮುಖ್ಯವಾಗಿ ಮತ್ತೊಬ್ಬನಲ್ಲಿರುವಂತಹ ಒಳ್ಳೆ ಗುಣವನ್ನು ಗುರುತಿಸಲಿಕ್ಕೆ ಜನರು ಇವತ್ತು ಫೇಲಿಯರ್ ಆಗಿದ್ದಾರೆ. ರಿಲೇಷನ್ಶಿಪ್ ಅಲ್ಲಿ ದೊಡ್ಡ ಏನಂತ ಹೇಳಿದ್ರೆ ಮತ್ತೊಬ್ಬನಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ, ಅದನ್ನ ಅಪ್ರಿಷಿಯೇಟ್ ಮಾಡೋದು, ಅಪ್ರಿಷಿಯೇಟ್ ಮಾಡೋದೆ ನಮ್ಮಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಹೀಗಿರುವಾಗ ಅವನ ಆ ಒಳ್ಳೆ ಗುಣವನ್ನು ನೋಡಿ ನೀನು ಈ ಒಬ್ರು ಒಳ್ಳೆ ಟೀ ಮಾಡ್ತಾ ಇರ್ಬೋದು ಮನೆಯಲ್ಲಿ ಹೆಂಡತಿ, ಅಥವಾ ಒಬ್ಬ ಮನೆಯಲ್ಲಿ ಗಂಡ ಇದ್ದಾನಂತಾದ್ರೆ ಅವನು ಒಳ್ಳೆ ಗಾರ್ಡನರ್ ಆಗಿರ್ಬೋದು, ಒಳ್ಳೆ ಹೂ ಬೆಳೆಸಿರ್ಬೋದು. ಸೊ ಆ ಗುಣವನ್ನು ಅಪ್ರಿಷಿಯೇಟ್ ಮಾಡುವಂತಹ ಕ್ವಾಲಿಟೀಸ್ ಪದಗಳು, ನೀನು ಈ ಕೆಲಸವನ್ನು ಒಳ್ಳೆ ಮಾಡ್ತೀಯ, ಇಂತಹ 45 ಪದಗಳ ಬೋನಸ್ಸನ್ನು ನಾವು ಕೊಡ್ತೇವೆ ನೀನು ಈ. ಮತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಈ ಫಾಸ್ಟ್ ಲೈಫಲ್ಲಿ ಇದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಜನರು. ಬಟ್ ಜನರಲ್ ಟಾಕ್ಸ್ ಬಹುತೇಕ ಮೊದಲೇನಾಗೋದು ಅಂದರೆ, ತಂದೆ ತಾಯಿ ಜೊತೆಗೆ ಹೆಂಡತಿ ಮಕ್ಕಳು ಹಿಂಗೆಲ್ಲ ಕೂಡು ಕುಟುಂಬ ಇರೋದು. ಹೌದು. ಮನೇಲಿ ಯಾರೋ ಒಬ್ಬರು ಆ ಸಪ್ಪೆ ಮೋರೆ ಹಾಕೊಂಡಿದ್ರೆ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ಕೇಳಿರೋರು, ಯಾಕೆ ಹೀಗಿದೆಯಾ ಅಂತ. ಆಗ ಅಟ್ಲೀಸ್ಟ್ ಯಾರೋ ಒಬ್ಬರು ಇಬ್ಬರು ಮೂವರು ಪ್ರಶ್ನೆ ಮಾಡಿದಾಗ ಸಹಜವಾಗಿ ಹೇಳೋರು, ನಂತರ ಆ ಸೊಲ್ಯೂಷನ್ ಸಿಗೋದು. ಕರೆಕ್ಟ್. ಸೊ ಇವತ್ತು ಗಂಡ ಹೆಂಡತಿ ಮಾತಾಡದೆ ತಿಂಗಳಗಟ್ಟಲೆ ಮಲೆರುವಂಥ ಸನ್ನಿವೇಶಗಳು ನಮ್ಮ ಮುಂದೆ ಇದೆ. ಹೌದು. ಸೊ ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಹಾಗಾದರೆ? ಇದಕ್ಕೆ ನಾನಾ ರೀತಿಯ ಕಾರಣಗಳಿವೆ. ಒಂದು ಅಂತ ಹೇಳಿದ್ರೆ, ಅವರ ವ್ಯಾಪಾರ ಅಥವಾ ಉದ್ಯೋಗದಲ್ಲಿರುವಂತಹ ಒತ್ತಡಗಳು, ಆಹಾರ ಕ್ರಮ.
ಸೊ ಆಹಾರ ಕ್ರಮವನ್ನು ಸರಿಯಾಗಿ ಅನುಸರಿಸದೇ ಇರುವಂಥದ್ದು ಎಫೆಕ್ಟ್ ಆಗತ್ತೆ. ಹೀಗಿರುವಾಗ ಈ ಒತ್ತಡಗಳನ್ನು ಅವರು ನಿವಾರಿಸಿಕೊಂಡ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕಾಗತ್ತೆ, ಸಂಬಂಧಗಳ ಬಗ್ಗೆ ಸಂಬಂಧಗಳನ್ನು ಇಂಪ್ರೂವ್ ಮಾಡೋಕ್ಕಾಗತ್ತೆ. ಹಿಂದಿನ ಹಾಗೆ ಏನತ್ತೆ ಅಂತ ಹೇಳಿದ್ರೆ, ಹಿಂದೆ ಒಂದು ಜೀವನ ಕ್ರಮ ಸರಿಯಾಗಿತ್ತು, ಬೆಳಿಗ್ಗೆ ಬೇಗನೆ ಹೇಳ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಕೃಷಿಯಲ್ಲೇ ಹೆಚ್ಚು ಜನರು ಇನ್ವಾಲ್ವ್ ಆಗ್ತಾ ಇದ್ರು. ಈಗ ಹಾಗಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ ಸೂರ್ಯ ಹುಟ್ಟೋ ಮುಂಚಿತವಾಗಿ ಎದ್ದೇಳ್ಬೇಕಿತ್ತು, ಎದ್ದೇಳ್ ಬಿಡ್ತಾ ಇದ್ರು. ನೀವ್ ಹೇಳಿದಾಗ ಈಗೆಲ್ಲ ಸೂರ್ಯ ಅವ್ನ ನೆತ್ತಿ ಮೇಲೆ ಬಂದಿದ್ರು ಕೂಡ ಮಲಗಿರ್ತಾರೆ. ಸೊ ಇದೆಲ್ಲ ಸಮಸ್ಯೆ. ಬಟ್ ಒಂದು ಅಂದ್ರೆ ನಾವೆಷ್ಟು ಒಳ್ಳೆಯ ಪದಗಳನ್ನ ಬಿತ್ತನೆ ಮಾಡ್ತೀವಿ, ಎಷ್ಟು ಒಳ್ಳೆಯ ಪದಗಳನ್ನ ಬಳಸ್ತೀವಿ ಅಷ್ಟು ಒಳ್ಳೇದು ನಮ್ಗೆ ಸಿಗುತ್ತೆ. ಹೌದು, ಅಲ್ಲಿ ಖುಷಿ ಇರುತ್ತೆ ಖಂಡಿತವಾಗಿ. ಎಸ್, ಒಳ್ಳೇದನ್ನ ಹಂಚೋ ಕೆಲಸ ಮಾಡ್ತಾ ಇದ್ದೀವಿ. ಮುತ್ತಿನಂತಹ ಮಾತುಗಳು ಬಂದ್ರೆ ಮುತ್ತಿನಂತಹ ಸಂಬಂಧಗಳು ಖಂಡಿತವಾಗಿ ಸಿಗತ್ತೆ. ಎಸ್, ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ಕಾರಣಕ್ಕೆ ಮಹೇಶ್ ಅಣ್ಣೆಯವ್ರನ್ನ ಮಿರಾಕಲ್ ಮಹೇಶ್ ಅಂತ ಕರೀತಾರೆ ಅಂತ. ಇಷ್ಟೇ, ಬೆಳಗ್ಗೆ ಎದ್ದು ಯಾವಾಗ ಇವರ ಲೈಫಲ್ಲಿ ಒಂದಷ್ಟು ಪಾಸಿಟಿವ್ನೆಸ್ ಒಳ್ಳೇದಾಯಿತು, ಆ ಬ್ರಾಹ್ಮಿ ಮುಹೂರ್ತದ ಆ ಒಂದು ಪ್ರೋಗ್ರಾಮ್ ಶುರು ಮಾಡಿದ ನಂತರ, ಅದನ್ನು ಅಳವಡಿಸ್ಕೊಳಕ್ಕೆ ಶುರುವಾದ ನಂತರ, ಎಲ್ಲರಲ್ಲೂ ಕೂಡ ಇದನ್ನು ಹೇಳಬೇಕು, ಬೇರೆಯವ್ರು ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ, ಬೇರೆಯವ್ರ ಲೈಫಲ್ಲೂ ಸಹ ಈ ರೀತಿಯ ನೆಗೆಟಿವ್ ಅಂಶ, ಅವ್ರ ಲೈಫಲ್ಲಿ ಗೊಂದಲಗಳು, ಅವರ ಸಮಸ್ಯೆಗಳಿಗೆ ಈ ಮಿರಾಕಲ್ ಮಾರ್ನಿಂಗ್ ಅನುಕೂಲ ಆಗುತ್ತೆ, ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಕೊಟ್ಟರು. ಪುಕ್ಸಟ್ಟೆ ಹೇಳಿದ್ರೆ ಅಂದರೆ ಫ್ರೀಯಾಗಿ ಹೇಳಿದ್ರೆ ಯಾರು ಸುಮ್ಮನೆ ತೆಗ್ದಾಕ್ತಾರೆ? ಅಟ್ಲೀಸ್ಟ್ ಅದಕ್ಕೊಂದು ಬೇಸಿಕ್ ಫೀಸ್ ಇದ್ದರೆ ಅದಕ್ಕೊಂದು ಕೂತ್ ಕೇಳಬೇಕು ಮಾಡಬೇಕು ಅನ್ನೋ ಸಹಜವಾದಂಥ ಒಂದು ಇದು ಬರುತ್ತೆ. ನೀವು 5 days 5 years ಮಿರಾಕಲ್ ಮಹೇಶ್ ಅವರ ಮಾತುಗಳನ್ನ ಕೇಳಿದ್ರಿ ಅಂತಂದರೆ, ಡೆಫಿನೆಟ್ಲಿ 6ನೇ ದಿನಕ್ಕೆ ನಿಮ್ಗೊಂದು ಏನೋ ಒಂದು ನಿಮ್ಮಲ್ಲಿ ಒಂದು ಚೇಂಜಸ್ ಆಗಿರುತ್ತೆ ಅನ್ನೋದು ನನಗನ್ಸುತ್ತೆ. ಯಾಕೆಂದರೆ ಈ ಮಾತನ್ನು ಈ ಮಿರಾಕಲ್ ಮಾರ್ನಿಂಗ್ ಮಹೇಶ್ ಅವರ ಸೂತ್ರ ಅಲ್ಲ, ಇದು ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಬಳಸಿದಂಥ ಸೂತ್ರ. ಆದರೆ ಆ ಸೂತ್ರವನ್ನು ಮತ್ತೆ ಮನೆ ಮನೆಗೆ ತಲುಪಿಸೋ ಕೆಲಸವನ್ನು ಮಾಡ್ತಿದ್ರಿ, ಆ್ಯಟ್ಸ್ ಆಫ್ ಹೇಳ್ಬೇಕು. ಯಾಕಂದರೆ ಭಾಳಷ್ಟು ಜನ ಎಲ್ಲವೂ ಇರುತ್ತೆ ಸರ್, ಹಣ ಅಂತಸ್ತು ಐಶ್ವರ್ಯ ಎಲ್ಲವೂ ಇರುತ್ತೆ, ಆದರೆ ನೆಮ್ಮದಿ ಇರಲ್ಲ. ಬಟ್ ನೀವು ಯಾವಾಗ ಈ ಅಂಶಗಳನ್ನ ಹೇಳಕ್ಕೆ ಹೊರಡ್ತೀರಿ, ಅದನ್ನು ರೀಚ್ ಮಾಡಿದ್ರೆ ಡೆಫಿನೆಟ್ಲಿ ಆ ಚೇಂಜಸ್ ಆಗುತ್ತೆ. ಬಟ್ ಒಂದು ನಾನು ಕೇಳ್ಪಟ್ಟೆ, ಮಹೇಶ್ ಅವರು ಇದಿಷ್ಟೇ ಅಲ್ಲ, ಮಹೇಶ್ ಅಣ್ಣೆಯವರು ಮತ್ತಷ್ಟು ಬೇರೆ ಬೇರೆ ಫೀಲ್ಡಲ್ಲೆಲ್ಲ ಇದು ಮಾಡ್ಕೊಂಡಿದ್ದಾರೆ ಅಂತ. ಯಾವಕ್ಕೆ ಇದೊಂದು ಈ ಫಾರೆಸ್ಟು ಕೂಡ ನೀವು ಇದು ಬಳಸಿ, ಉದ್ದೇಶ ಏನು, ಲಾಭ ಏನು ಅಂತ? ಸಮಾಜಕ್ಕೆ ಪರಿಸರಕ್ಕೆ ಕೊಡಬೇಕಂತ ಹೇಳುವಂಥದ್ದು ನನ್ನ ಬಹಳ ಹಿಂದಿನ ಚಿಂತನೆ. ಯಾಕಂತೇಳಿದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಾಜಕ್ಕೆ ಏನಾದರೂ ಕೊಡಬೇಕಂತೇಳಿ ಸರಿಸುಮಾರು 5 ವರ್ಷಗಳ ಹಿಂದೆ ಕರಾವಳಿಯಲ್ಲಿ ಪ್ರಪ್ರಥಮವಾಗಿ ಸಣ್ಣ ಜಾಗದಲ್ಲಿ ಒಂದು ಕಾಡನ್ನು ಬೆಳೆಸ್ಬೋದು ಅಂತ ಹೇಳುವಂತಹ ಪ್ರಾಕ್ಟಿಕಲ್ ಒಂದು ಪ್ರಯೋಗ ಮಾಡಿದೆ. ಇದಕ್ಕೆ ನಮ್ಮ ಅಜ್ಜ ಕೃಷಿಕರು ಗಣಪತಿ ಶೆಣೆಯವರು, ನಮ್ಮ ತಾತ, ಸೊ ಅವರ ಹೆಸರಿನಲ್ಲಿ ಗಣಪತಿ ವನ ಅಂತ ಹೇಳಿ ಹೆಸರು ಮಾಡಿದ್ದು ಇದಕ್ಕೆ. ಇದರಲ್ಲಿ ಈ ಕರಾವಳಿ ಭಾಗದಲ್ಲಿ ಬೆಳೆಯುವಂತಹ 11 ಬೇರೆ ಬೇರೆ ಜಾತಿಯ ಮರಗಳಿವೆ. ಇದರಲ್ಲಿ ಸಾಗವಾನಿ ಇರ್ಬೋದು, ಬಿಟಿ ಇರ್ಬೋದು, ಸಬ್ಬಲಿಸಿಗೆ ಇರ್ಬೋದು, ಬಾದಾಮಿ ಇರ್ಬೋದು, ಹೊಂಗೆ ಇರ್ಬೋದು, ಬೇರೆ ಬೇರೆ ಜಾತಿಯ ಮರಗಳಿವೆ. ಇವುಗಳಿಂದ ಏನು ಕಾಮನ್ ಆಗಿ ಕೆಲವರು ಹೇಳ್ತಾರೆ, ಜಾಸ್ತಿ ಹತ್ರಕ್ಕೆ ನೆಟ್ರೆ ಅದು ಬೆಳೆಯಲ್ಲ ಅಂತಾರೆ. ಬಟ್ ಇದೆಲ್ಲ ಅದು ಕಾಡು ನೋಡ್ದಂಗೆ ಆಗ್ತದೆ ಈ ಪ್ರದೇಶ ನೋಡಿದ್ರೆ. ಹೌದು, ಫಾರ್ ಅರಣ್ಯ ಪ್ರದೇಶಗಳನ್ನ ಹೋದಾಗ ನೋಡೋಕೆ ಹೇಗಿದೆ ಆಗ ಕಾಣ್ತಿದೆ ಅಲ್ಲ. ಆಕ್ಚುಲಿ ಅದೊಂದು ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು, ಹತ್ರ ಹತ್ರ ನೆಟ್ರೆ ಆಗಲ್ಲ ಅಂತೇಳಿ. ತಾವು ಕಾಡಿನೊಳಗಡೆ ಹೋಗಿ ನೋಡಿದಾಗ ಹಿಂಗೆ ಕಾಡಿನಲ್ಲಿ ಎಲ್ಲ ಕೂಡ ಹಿಂಗೆ ಇರುತ್ತೆ. ಸೊ ಇದನ್ನು ಅರಿಟೋಮಿಯಾವಾಕಿ ಅಂತ ಹೇಳುವಂತ ಒಬ್ರು ಜಪಾನ್ನಲ್ಲಿ ಈ ಡೆನ್ಸ್ ಫಾರೆಸ್ಟಿಂಗ್ ವೇ ಅನ್ನೋರು ಪ್ರಾರಂಭಿಸಿದ್ರು. ಯಾವ ಕಾರಣಕ್ಕೆ ಶುರು ಮಾಡಿ? ಜಪಾನ್ನಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಅಲ್ಲಿ ಭೂ ಕುಸಿತ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದು ಆ ನೆಲ ಇಟ್ಕೊಳ್ಳಿಕ್ಕೋಸ್ಕರ ನೀವು ಅದನ್ನು ಅಲ್ಲಿ ಪ್ರಾರಂಭ ಮಾಡಿದ್ರು. ಅದು ಈಗ ವರ್ಲ್ಡ್ ವೈಡ್ ಫೇಮಸ್ ಆಗಿದೆ. ಈಗ ಬಹಳಷ್ಟು ಕಡೆ ಈಗ ನಮ್ಮ ಈ ದೇಶದಲ್ಲಿ ಯಾಕೆ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಏರ್ ಪೊಲ್ಯೂಷನ್. ತಾವೊಂದು 10 ವರ್ಷ ಹಿಂದೆ ನೋಡಿರ್ಬೋದು ಏನಂತ ಹೇಳಿದ್ರೆ, 10 ವರ್ಷ ಮತ್ತು ಈಗ ನೋಡುವಾಗ ACಗಳು ಜಾಸ್ತಿ ಆಗಿವೆ, ವೆಹಿಕಲ್ಸ್ಗಳು ಜಾಸ್ತಿ ಆಗಿವೆ, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುವಂತಹ ಹಲವಾರು ಉಪಕರಣಗಳು ಜಾಸ್ತಿ ಆಗಿವೆ. ಆದರೆ ಆಕ್ಸಿಜನ್ನನ್ನು ಉತ್ಪತ್ತಿ ಮಾಡುವಂತಹ ಉಪಕರಣಗಳು ಅಷ್ಟು ಜಾಸ್ತಿ ಆಗಿವೆ ತಾವು ಹೇಳಿ. ಸೊ ಈ ಅದಕ್ಕೋಸ್ಕರ ನನಗನ್ಸುತ್ತೆ ಬ್ಯಾಂಗ್ಳೂರಲ್ಲಿ ಒಂದು 10 ಸೈಟ್ಗೆ ಒಂದು ಸೈಟಲ್ಲಿ ಈ ರೀತಿಯ ಮಿಯಾವಾಕಿ ಫಾರೆಸ್ಟ್ನ ಬೆಳೆಸ್ಬಿಟ್ರೆ ಬೆಂಗಳೂರಿನಲ್ಲಿ ಏನೋ ಡೆಲ್ಲಿ ಆಗ ಕೋಟಿದೆ, ದೆಹಲಿ ರೆಡ್ ಅಲರ್ಟ್ ಅನೌನ್ಸ್ ಮಾಡ್ಬಿಡ್ತಾರೆ. ಬಿಕಾಸ್ ಆ ವಾಯು ಮಾಲಿನ್ಯ ಆ ಮಟ್ಟಿಗೆ ಪೀಕ್ಗೆ ಹೋದಾಗ ಬ್ಯಾಂಗ್ಳೂರು 2ನೇ ಆಪ್ಷನ್ ಇದಿರೋದು ಸಮಸ್ಯೆಗೆ ತುತ್ತಾಗೋಕ್ಕೆ. ಸೊ ಬ್ಯಾಂಗ್ಳೂರಲ್ಲಿ ನಮ್ಗೆ ರಾಜ್ಯ ಸರ್ಕಾರ ಏನಾದರೂ ನೀವೇನು ಮಾಡಿದ್ದೀರಿ ಇದನ್ನು, ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಟ್ಲೀಸ್ಟ್ ಯಾರಾದರೂ ಡೆವಲಪರ್ಸ್ಗಳೇನೇ ಆದರೂ
ಒಂದು 10 ಸೈಟ್ಗೆ ಒಂದು ಸೈಟ್ನ ನೀವು ಕಾಡಾಗಿ ಕನ್ವರ್ಟ್ ಮಾಡಬೇಕು, ಲೈಕ್ ಈ ಥರ ಫಾರೆಸ್ಟ್ನ ಬೆಳೆಸಬೇಕು ಅಂತ ಒಂದು ಅಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲ ಈಗಾಗಲೇ ಬೆಂಗಳೂರಿನಲ್ಲಿ ಬಹಳ ಜನ ಮಾಡ್ತಾ ಇದ್ದಾರೆ, ಚೆನ್ನೈನಲ್ಲೂ ಮಾಡ್ತಾ ಇದ್ದಾರೆ, ಆದರೆ ಆ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ನಿಮ್ಮಂತಹ ಜವಾಬ್ದಾರಿಯುತ ಪತ್ರಕರ್ತರು, ನಮ್ಮ ವೀಕ್ಷಕರು ಇದರ ಬಗ್ಗೆ ಇನ್ನೂ ಸಹ ಅವೇರ್ನೆಸ್ ತಗೊಂಡು ಇದರ ಬಗ್ಗೆ ಮಾಡಿದರೆ ಖಂಡಿತವಾಗಿ ನಾವು ಆ ಡೆಲ್ಲಿ ಆಗೋದನ್ನು ತಪ್ಪಿಸಬಹುದು, ಮತ್ತು ಅದು ನಮ್ಮ ಅಗತ್ಯ ಕೂಡ, ನನ್ನ ನಿಮ್ಮ ಉಳಿವಿಗಾಗಿ ಅಂತ ಆ ರೀತಿಯನ್ನು ನಾವು ಮಾಡಬೇಕು. ಈ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ, ಸಾವಿರಾರು ಜನ ಪ್ರಾಣ ಬಿಟ್ಟಿದ್ದು ಆಕ್ಸಿಜನ್ ಸಿಕ್ಕಿಲ್ಲ ಅಂತ, ಆಕ್ಸಿಜನ್ ಸಿಲಿಂಡರ್ ಸಿಕ್ಕಿಲ್ಲ ಅದೆಲ್ಲ ಅಂತ. ಈ ಸಮಸ್ಯೆ ಯಾವಾಗ ಉದ್ಭವ ಆಗುತ್ತೆ ಅಂದರೆ, ನಾವು ದೀರ್ಘ ಉಸಿರನ್ನು ಎಳೆದುಕೊಳ್ಳಲು ಸಮಸ್ಯೆ ಆದರೆ ನಾವು ಅಲ್ಪಾಯುಷ್ಯ ಆಗ್ತೀವಿ. ದೀರ್ಘ ಉಸಿರನ್ನು ಎಳ್ಕೊಂಡ್ರೆ ದೀರ್ಘಾಯುಷ್ಯ ಆಗ್ತೀವಿ, ಅಲ್ಪ ಉಸಿರನ್ನು ಎಳ್ಕೊಂಡ್ರೆ ಅಲ್ಪಾಯುಷ್ಯ ಆಗ್ತೀವಿ. ಅಲ್ಪ ಉಸಿರನ್ನು ಯಾವಾಗ ಎಳ್ಕೋತೀವಿ, ಆ ವಾತಾವರಣ ಗಾಳಿ ಸರಿಯಿಲ್ಲ ಅಂದಾಗ. ಫುಲ್ ಬ್ರೀತ್ ಮಾಡಲ್ಲ ನಾವು, ಲಾಂಗ್ ಬ್ರೀತ್ ಮಾಡಲ್ಲ. ಸೊ ಹಾಗಾಗಿ ನಾವೆಲ್ಲ ದೀರ್ಘಾಯುಷ್ಯಗಳಾಗಬೇಕು ಅಂತಂದರೆ ಅಲ್ಲಿ ಕಾಡಿರಬೇಕು, ಮರಗಳು ಬೆಳಿಬೇಕು, ಗಿಡಗಳು ಬೆಳಿಬೇಕು. ಸೊ ಈಗ ಓಕೆ, ನೀವು ಇದು ಮಾಡಿದ್ರಿ, ಇದು ನೋಡಿದ್ಮೇಲೆ ಯಾರಾದರೂ ಬೇರೆ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡೋಂಥ ಇದು ಮಾಡಿದ ಎಕ್ಸಾಂಪಲ್ ನೀವು, ಯಾಕೆ ನೀವಾಗಲೇ ಮಿರಾಕಲ್ ಮಾರ್ನಿಂಗ್ ಶುರು ಮಾಡಿ ಒಂದು 20,000 ಜನಕ್ಕೆ ಆ ಸೆಷನ್ಗಳು ತೊಗೊಂಡು ಅವರಲ್ಲಿ ಒಂದಷ್ಟು ಚೇಂಜಸ್ ಮಾಡ್ತಾ ಇದ್ದೀರಿ, ಬಟ್ ಇದನ್ನು ಏನೋ ಮಾಡಿರ್ತೀರಿ ಅಂತ ಕುತೂಹಲ ಕೇಳ್ತಿದ್ದೀನಿ. ಇದು ನಾನು ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರ ಸ್ಟಾರ್ಟ್ ಮಾಡಿ 2.5 years ಆಗಿರ್ಬೋದು. ಇದು ನಾನು ಪ್ರಾರಂಭ ಮಾಡಿ 4.5 to 5 years ಆಯ್ತು. ಮೊದ್ಲೇ ಮಾಡಿದೆ ನಾನು ಇದು, ಸಮಾಜಕ್ಕೆ ಕೊಡಬೇಕಂತ ಹೇಳುವಂತ ಚಿಂತನೆ ಹಿಂದಿನಿಂದನೂ ಇತ್ತು. ಸೊ ಇದು ನಿಮ್ಮಂತಹ ಪತ್ರಿಕಾ ಮಾಧ್ಯಮದವರು ರಿಪೋರ್ಟ್ ಮಾಡಿದ ನಂತರ, ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನಂತರ, ಈ ತನಕ ನೇರವಾಗಿ ನನ್ನ ಕೈಯಿಂದಲೇ ನನ್ನಿಂದಲೇ ಸ್ಫೂರ್ತಿ ಪಡೆದಂಥವರು ಒಂದು 6 ಕಡೆ ಫಾರೆಸ್ಟ್ ಆಗಿರುವಂಥದ್ದು ನನಗೆ ಗೊತ್ತಿದೆ. 2,700 ಸಸಿಗಳನ್ನು ನಡೆಸಿದ್ದೇವೆ. ಇಂಡೈರೆಕ್ಟ್ ಆಗಿ ನನ್ನ ಪ್ರಕಾರ ಒಂದು 15,000 to 20,000 ಸಸಿಗಳು ನೆಟ್ಟಿರ್ಬೋದು ಜನರು. ಇದಕ್ಕೋಸ್ಕರ ಒಂದು ದೊಡ್ಡ ಸ್ಪಷ್ಟ ಗುರಿಯನ್ನು ನಾನು ಕೆಲಸ ಮಾಡ್ತಾ ಇದ್ದೇನೆ. ಸ್ವಲ್ಪ ಅದು ವೇಗ ಪಡಿಬೇಕಿದೆ ಆ ಗುರಿ ಮೇಲೆ ಕೆಲಸ ಮಾಡಲಿಕ್ಕೆ. ಏನಂತೇಳಿದ್ರೆ, ನಮ್ಮ ಭಾರತದಲ್ಲಿ ಅಟ್ಲೀಸ್ಟ್ ಒಂದು 500 ಮಿಯಾವಾಕಿ ವನಗಳನ್ನಾದರೂ ಸಹ ಮಾಡಬೇಕು ಅಂತ ಹೇಳುವ ಗುರಿಯಿಂದ ಆನ್ಲೈನ್ ಟ್ರೈನಿಂಗ್ ನಾನು ಫ್ರೀಯಾಗಿ ಕೊಡ್ತಾ ಇದ್ದೇನೆ. ನಮ್ಮ ಫೇಸ್ಬುಕ್ ಪೇಜಲ್ಲಿ ಮಿರಾಕಲ್ ಫಾರೆಸ್ಟ್ ಚಾಲೆಂಜ್ ಅಂತ ಹೇಳುವಂಥ ಒಂದು ಫೇಸ್ಬುಕ್ ಪೇಜ್ ಇದೆ, ಅದರಲ್ಲಿ ನಮ್ಮ ಫಾರ್ಮ್ ಇದೆ. ಆ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿದಾಗ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲಿ ಮಂತ್ಲಿ ಒಂದು ಸೆಷನ್ ಆದರೂ ಕೊಡ್ತಾ ಇದ್ದಾನೆ. ಅದು ರೆಸ್ಪಾನ್ಸ್ ಬಂದ ಹಾಗೆ, ಜಾಸ್ತಿ ಬಂದ ಹಾಗೆ ನಾನು ಅದನ್ನು ಜಾಸ್ತಿ ಮಾಡಬೇಕಂತ ಇದ್ದೇನೆ. ಈ ರೀತಿಯ ಫಾರೆಸ್ಟ್ಗಳು ತಾವೇನು ಹೇಳಿದ್ದೀರಿ, ಈಗ ಬೆಂಗಳೂರು ತಾವು ಸೆಕೆಂಡ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ ಏನು ತಾವು ಹೇಳ್ತಾ ಇದ್ದೀರಿ, ಇದನ್ನು ತಪ್ಪಿಸಲಿಕ್ಕೆ ಇಲ್ಲ ಅಂತೇಳಿದ್ರೆ ಬೇರೆ ಎಲ್ಲ ಸಿಟಿಗಳು ಅದೇ ಕ್ರಮ ಆಗುತ್ತವೆ. ಒಂದೊಂದು ಸೈಟಲ್ಲಿ, ಒಂದೊಂದು ಲೇಔಟಲ್ಲಿ ಒಂದು ಈ ರೀತಿ ಒಂದು ಫಾರೆಸ್ಟ್ಗಳು ಬಂತು ಅಂತೇಳಿದ್ರೆ ಅದ್ಭುತ ಕೆಲಸ ಆಗಲಿಕ್ಕಿದೆ. ಒಂದು ಏರ್ ಪೊಲ್ಯೂಷನ್ನಿಂದ ನಾವು ಮುಕ್ತರಾಗ್ತೇವೆ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಬಯೋಡೈವರ್ಸಿಟಿ. ನಾವು ಸಣ್ಣಗಿರುವಾಗ ಚಿಟ್ಟೆ ಗುಬ್ಬಚ್ಚಿ ಎಲ್ಲ ನೋಡ್ಲಿಕ್ಕೆ ಸಿಗ್ತಾ ಇದ್ವಿ, ಈಗ ಗುಬ್ಬಚ್ಚಿ ಎಲ್ಲ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಹಳ್ಳಿ ಭಾಗದಲ್ಲಿ ಮಾತ್ರ ಅವು ನೋಡಕ್ ಸಿಗ್ತವೆ. ಸೊ ಅವುಗಳು ಸಹ ಬದುಕಬೇಕು, ಅವುಗಳು ಸಹ ಉಳಿಬೇಕು. ಅದಕ್ಕೋಸ್ಕರ ಇಂತಹ ಕಾಡುಗಳು ಬಹಳ ಸಹಾಯ ಮಾಡ್ತವೆ. ಮರಗಳೊಂದಿಗೆ ಮಾತಾಡ್ತೇನೆ ನಾನು ಕೆಲವು ಸರ್ತಿ, ಹೇಗಿದೆಯಪ್ಪ ಅಂತ ಹೇಳಿ. ಹೌದಾ? ಪ್ರೀತಿಯಲ್ಲಿ. ಹೌದು, ಆರಾಮಿದೆಯಾ ಅಂತ ಕೇಳ್ತೇನೆ ಒಂದು. ಆ ಯಾಕಂಗೆ ಕೇಳೋದು? ಜೀವ ಅಲ್ಲ ಸರ್ ಅದು ಸಹ ಒಂದು. ಹಾಂ 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 ಹಾಂ, ಚೆನ್ನಾಗಿದೆಯಾ ಅಂತ ಕೇಳ್ತೇನೆ ಈಗ ಬಂದು. ನನ್ನ ಎಲ್ಲರೂ ಪ್ರೀತಿನೇ. ಮರದ ಜೊತೆನೂ ಮಾತಾಡ್ತೀರಿ? ಮಾತಾಡ್ತೇನೆ. ಮಾತಾಡಬೇಕು, ನೀವು ಮಾತಾಡಿದ್ರೆ ಅದು ಚೆನ್ನಾಗಿ ಬೆಳೆಯಂದ್ರೆ. ನನಗಿಲ್ಲಿ ಅರ್ಥ ಆಗಿದ್ದೇನೆಂದ್ರೆ, ಮರವನ್ನು ಮಾತಾಡ್ಸಿದಿರಿ, ಮಾತಾಡ್ಸಕ್ಕೆ ಹೋಗ್ತಿದ್ದೀರಿ, ಮಾತಾಡ್ಸಿದಿರಿ ಅಂತಂದರೆ ಲೈಕ್ ನಿಮ್ಗೆ ಇದ್ರ ಮೇಲಿರೋ ಪ್ರೀತಿ ಮತ್ತು ಇದ್ರ ಮೇಲಿರೋ ಮಮತೆ ಎಷ್ಟು ಅಂತ ತೋರಿಸುತ್ತೆ. ಎಸ್. ಸೊ ಇದು ಈ ಸಾಗವಾನಿ ನಂದು ಬಹಳ ಫೇವ್ರೆಟ್ ಇದು. ಸಾಗವಾನಿ ಎಷ್ಟು ಎಲೆ ಬೆಳೆದು ಬಿಟ್ಟಿದೆ ನೋಡಿ. ಮಿಯಾವಾಕಿ ಮನುಷ್ಯರು ಅವರು ಕಚ್ಚಾಡ್ತಾ ಇರ್ತಾರೆ. ಮನೆಯವರೆಲ್ಲ ಏನು ಹೇಳ್ತಾರೆ? ಯಾವುದು ಇದನ್ನ ಈ ನಿಮ್ಮ ಈ ಆಕ್ಟಿವಿಟೀಸ್ ಮತ್ತು ಈ ಇನ್ವಾಲ್ವ್ಮೆಂಟ್ಗೆಲ್ಲ? ಹಾಂ, ಡೆಫಿನೆಟ್ಲಿ ಸಪೋರ್ಟ್ ಇದೆ ಅಲ್ಲ. ಈಗ ಸಪೋರ್ಟ್ ಇದೆ, ಈಗ ರಿಸಲ್ಟ್ ಬಂದ ನಂತರ ಎಲ್ಲ ಕಡೆ ಸಪೋರ್ಟ್ ಇದೆ. ಸೊ ತಂದೆಯವರು ಜಾಗ ಕೊಟ್ಟರು, ಇದು ತಂದೆಯವ್ರದ್ದು ಜಾಗ ಅಲ್ವಾ? ಹಾಂ. ಸೊ 2 cents ಅಂತ ಹೇಳಿದ್ರೆ 840 square feet 220 ಹಾಕಿದ್ವಿ. ಹಾಂ, ಭಾಳ ಜನ ಹೇಳ್ತಾರೆ ಬಂದು, ನಿಮ್ಮಂಥವ್ರು ಫ್ರೆಂಡ್ಸ್ಗಳೆಲ್ಲ ತುಂಬ ಇಂಗ್ಲೆಂಡಿಂದ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರೆ. ಇದು ನನ್ನ ಕೈಯಿಂದ 220 ಸಸಿಗಳನ್ನು ಹಾಕಿ ಅಲ್ಲಿ ಸ್ಪಿಂಕ್ಲರ್ ಹಾಕಿ ನೀರು ಕೊಟ್ಟು ಬೆಳೆಸಿ ಅದರಲ್ಲಿ ನನ್ನ ಪ್ರಕಾರ 60% ಸರ್ವೈವಲ್ ರೇಟ್ ಇದೆ, 60 to 70% ಇದೆ. ಐ ಆಮ್ ಹ್ಯಾಪಿ ಫಾರ್ ದಟ್. ಅದೇನಾಗುತ್ತೆ, ಉದ್ದೇಶ ಒಳ್ಳೆಯದಾಗಿದ್ದಾಗ
ಎಲ್ಲವೂ ಒಳ್ಳೇದಾಗುತ್ತೆ. ಆ ಕಾರ್ಯಕ್ರಮಕ್ಕೆ ಫೋಟೋ ಪೋಸ್ ಕೊಡಬೇಕು ಅಂತ ಹೋದಾಗ ಸಹಜವಾಗಿ ಅದಾಗ್ತಿರುತ್ತೆ. ನೀವಾಗಲೇ ಎಕ್ಸಾಂಪಲ್ ಕೊಟ್ಟೆ, ಮೇವಕ್ಕೆ ಫಾರೆಸ್ಟ್ ಸಂಬಂಧಪಟ್ಟಂಥ ಪೇಜ್ ಇದೆ, ಆ ಮಾಹಿತಿ ಬೇಕಾದರೆ ಅಲ್ಲಿ ಸಿಗುತ್ತೆ. ಅಲ್ಲಿ ನೀವು ಕೂಡ ಈ ಥರ ಮಾಡೋಕ್ಕೆ ಆಸಕ್ತಿ ಇದ್ದರೆ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಮಿರಾಕಲ್ ಮಾರ್ನಿಂಗ್ ಮೂಲಕ ಮಿರಾಕಲ್ ಮಹೇಶ್ ಆಗಿ ಬದಲಾದರೂ ಭಾಳಷ್ಟು ಸಾವಿರಾರು ಜನರ ಬಾಳಲ್ಲಿ ಆ ಮಿರಾಕಲ್ ಸಂಭವಿಸ್ತು, ಆ ಅದ್ಭುತ ಸಂಭವಿಸ್ತು. ಸೊ ಈಗ ಪರಿಸರದ ಬಗ್ಗೆನೂ ಕೂಡ ಒಂದಷ್ಟು ಕಾಳಜಿನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವೆಲ್ಲ ನೋಡಿದಾಗ ಇಲ್ಲೆಲ್ಲೂ ಕೂಡ ಲಾಭದ ಲೆಕ್ಕಾಚಾರ ಇಲ್ಲ. ಆ ಲಾಭ ಏನು ಅಂದರೆ ಸಮಾಜಕ್ಕೆ ಲಾಭ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರ. ಒಂದು ವಾತಾವರಣಕ್ಕೆ ಲಾಭ ಆಗಬೇಕು, ಮತ್ತೊಂದು ಮನುಷ್ಯರಲ್ಲಿ ಆ ವ್ಯಕ್ತಿತ್ವ ವಿಕಸನ ಆಗಬೇಕು, ಬದಲಾಗಬೇಕು ಅಂದರೆ ಆ ಮಿರಾಕಲ್ ಮಾರ್ನಿಂಗ್ ಭಾಳ ಅವಶ್ಯಕ ಅಂತ. ಆ್ಯಂಡ್ ಉಡುಪಿ ಜಿಲ್ಲೆಯ ಕಟಪಾಡಿ, ಸೊ ನೀವು ಇಲ್ಲೂ ಕೂಡ ರವಿ ಅಂಡ್ ಕಟಪಾಡಿ ಈ ಒಂದು ಅವರು ಭಾಗಲು ಕೂಡ ಕೆಲಸ ಮಾಡ್ತಾ ರೈಸ್ ಬಕೆಟ್ ಚಾಲೆಂಜ್ ಇವೆಲ್ಲ ಮಾಡ್ತಾ ಹೋಗ್ತಿದ್ರಿ. ಸಮಯ ಹೆಂಗೆ ಸಾಕಾಗತ್ತೆ, ಏನು ಕತೆ? ಹಾಂ, ಸಮಯ ಮನಸ್ಸಿದ್ರೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಇಫ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಹೇಳಿ. ನಿಮ್ಗೇನಾದರೂ ಮಾಡಬೇಕಂತ ಹೇಳಿ ಮನಸ್ಸಿದ್ರೆ ಸಮಯ ಆಟೋಮೆಟಿಕ್ ಆಗಿ ಸಿಗತ್ತೆ. ನೀವು ಹೇಳಿದಾಗೆ ರವಿ ಕಟ್ಪಾಡಿ, ಅವ್ರು ಕಟ್ಪಾಡಿ ಅಂತ ಹೇಳಿದ ಕೂಡಲೇ ಮೊದಲಾಗಿ ರವಿ ಕಟ್ಪಾಡಿ ಅವ್ರ ಬಗ್ಗೆ ಹೆಸರು ಬರುತ್ತೆ. ಅದ್ಭುತ ವ್ಯಕ್ತಿ. ಸರಿಸುಮಾರು 9 ವರ್ಷ ಹಿಂದೆ ನಂದು ಮತ್ತು ಅವರ ಒಡನಾಟ. ಈ ಅಭಿಯಾನ ಪ್ರಾರಂಭ ಮಾಡುವಾಗ ಏನು ಅಷ್ಟು ಮೂಮೆಂಟ್ ಆಗಿರಲಿಲ್ಲ. ಅವರ ಉದ್ದೇಶದಿಂದ ಈಗ ಸರಿಸುಮಾರು 9 ವರ್ಷದಲ್ಲಿ 1,23,00,000 ರೂಪಾಯಿ ಸಂಗ್ರಹಿಸಿ 144 ಹೆಚ್ಚು ಬಡ ಮಕ್ಕಳ ಚಿಕಿತ್ಸೆಗೆ ಕೊಟ್ಟಿದ್ದೇವೆ. ಆ ವ್ಯಕ್ತಿ 9 ವರ್ಷಗಳ ಹಿಂದೆ ಹೇಗಿದ್ದರು ಅದೇ ರೀತಿ ಈಗ ಸಹ ಅದೇ ವಿನಯ, ಅದೇ ರೀತಿಯ ಪ್ರೀತಿ, ಅದೇ ರೀತಿಯ ಒಂದು ಸಹಕಾರ ಇದೆ. ನನ್ನನ್ನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಮಾರ್ಗದರ್ಶಕರು ಅಂತ ಹೇಳಿ ಅವರ ತಂಡಕ್ಕೆ ಅವರು ನನ್ನೊಟ್ಟಿಗೆ ವ್ಯವಹರಿಸ್ತಾರೆ ಅವರು. ಸೊ ಹೀಗಾಗಿ ಈ ಸೊ ಈಗಲೂ ಕೂಡ ರನ್ನಿಂಗ್ ಅಲ್ಲ ಸ್ಟಿಲ್, ಹಾ ಇದು ಕ್ಯಾಂಪೇನ್ ನಡೀತಾ ಇದೆ. ವರ್ಷಕ್ಕೊಂದ್ಸರ್ತಿ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ರವಿ ಕಟ್ಪಾಡಿ ಅವರೊಂದು ವಿಶೇಷ ವೇಷ ಹಾಕ್ತಾರೆ. ಬಂದಂತಹ ಹಣವನ್ನು ಬಡ ಮಕ್ಕಳ ಚಿಕಿತ್ಸೆಗೆ ವಿನಿಯೋಗಿಸುವಂಥ ಕೆಲಸ ಕಳೆದ 9 ವರ್ಷದಿಂದ ನಡೀತಾ ಇದೆ. ನಿರಂತರವಾಗಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ದೇಹದಲ್ಲಿ ಎಲ್ಲಿ ತನಕ ಶಕ್ತಿ ಇದೆ ಅಲ್ಲಿ ತನಕ ಈ ಕೆಲಸವನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಾರೆ. ಬಟ್ ಏನಾದರೂ ಅದರ ಅಕೌಂಟ್ ನಂಬರ್ ಲೈಕ್ ಆ ಥರ? ಹೌದು, ಅಕೌಂಟ್ ನಂಬರ್ ರವಿ ಕಟ್ಪಾಡಿ ಅವ್ರದ್ದು ಅಕೌಂಟ್ ನಂಬರ್ ಇದೆ, ನಾನು ನಿಮಗೆ ಕೊಡ್ತೇನೆ ಅದನ್ನು. ಎಸ್ ವೀಕ್ಷಕರೇ, ವಿಷಯ ಗೊತ್ತಿರಲಿ, ನನಗೆ ಏನೋ ಒಂಥರ ವೈಬ್ರೇಷನ್ ಇಲ್ಲಿ ಬಂದಾಗ. ನಾವು ಆಗ್ಲಿಂದ ಕೂಡ ಮಾತನಾಡ್ತಿದ್ದೀನಿ, ಒಂದು ಮಿರಾಕಲ್ ಮಾರ್ನಿಂಗ್, ಹೌದು ಬೆಳಿಗ್ಗೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ನಮ್ಮ ಭವಿಷ್ಯ, ನಮ್ಮ ಬದುಕು ಬದಲಾಗತ್ತೆ ಅನ್ನೋದು ಸತ್ಯ. ಅದನ್ನು ಸಾವಿರಾರು ಜನರ ಲೈಫಲ್ಲಿ ಈಗಾಗಲೇ ಮಿರಾಕಲ್ ಮಹೇಶ್ವರು, ಮಹೇಶ್ ಶೆಣೆ ಅವರು ಅದನ್ನು ಮಾಡಿದ್ದಾರೆ. ಎರಡನೇದು ಮಿಯಾವಾಕಿ ಫಾರೆಸ್ಟ್, ಹೌದು ಈ ಸಣ್ಣ ಸಣ್ಣ ಈ ರೀತಿಯ ಕಾಡುಗಳನ್ನ ಸೃಷ್ಟಿ ಮಾಡೋದ್ರಿಂದ ವಾತಾವರಣದಲ್ಲಿ ಆಕ್ಸಿಜನ್ ಹೆಚ್ಚಾಗಿ ಸಿಗುತ್ತೆ, ಉಸಿರಾಟದ ಸಮಸ್ಯೆ ಆಗಬಾರ್ದು. ಬಿಕಾಸ್ ಆಫ್ ನಾನು ಆಗಲೇ ಹೇಳಿದೆ, ನಾವು ಕರ್ನಾಟಕದವರು, ನಮಗೆ ಬೆಂಗಳೂರು ದೊಡ್ಡ ನಗರ, ಉಸಿರಾಡೋಕ್ಕೂ ತೊಂದರೆ ಆದರೆ ಅವನ ಹತ್ರ 1,000,000,000,000 ಇದ್ರೂ ಅಷ್ಟೇ ಆಕ್ಸಿಜನ್ನ ಸಿಗಲ್ಲ. ಆಕ್ಸಿಜನ್ ಇದ್ರೆ ತಾನೇ ಸಿಗೋದು, ಇಲ್ಲ ಕೊಂಡ್ಕೋಬೇಕಾಗತ್ತೆ ವಾಟರ್ ಬಾಟ್ಲು ಟೈಪ್. ನೆಕ್ಸ್ಟ್ ಆ ಥರ ಸನ್ನಿವೇಶ ಬರಬಾರ್ದು ಅಂದರೆ ಇದನ್ನು ಫಾಲೋ ಮಾಡಬೇಕು. ಹಾಗೆ ಬಡ ಮಕ್ಕಳ ಚಿಕಿತ್ಸೆಗೆ ಕಳೆದ 9 ವರ್ಷದಿಂದ ರವಿ ಕಟಪಾಡಿಯವರ ಏನು ಆ ಟೀಮ್ ಕೆಲಸ ಮಾಡ್ತಿದೆ, ಅದಕ್ಕೆ ಸಲಹೆಗಾರರಾಗಿ ಅದಕ್ಕೆ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ನಂಬರ್ ಮತ್ತು ಇದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ ನಮ್ಮ ಟೀಮ್ಗೆ ಹೇಳ್ತಾ ಇದ್ದೀನಿ. ಸೊ ಇವ್ರ ಅಕೌಂಟ್ ನಂಬರ್, ರವಿ ಕಟಪಾಡಿ ಅವ್ರ ಟೀಮ್ ಅಕೌಂಟ್ ನಂಬರ್ ಏನಿದೆಯಲ್ಲ ಆ ತಂಡಕ್ಕೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ಯಾಕಂದರೆ ಬಡ ಮಕ್ಕಳ ಆರೋಗ್ಯದ, ಯಾಕಂದರೆ ಇವತ್ತು ಖಾಸಗಿ ಶಿಕ್ಷಣ ಕೊಡಿಸೋದು ಕಷ್ಟ, ಖಾಸಗಿ ಆಸ್ಪತ್ರೆಗೆ ಹೋಗೋದು ಕಷ್ಟ, ಭಾಳ ಸನ್ನೆ ಇದು. ಹಾಗಾಗಿ ಬಡ ಮಕ್ಕಳ, ಮಧ್ಯಮ ವರ್ಗದವರ ಆ ಮಕ್ಕಳ ಆರೋಗ್ಯದ ಸಮಸ್ಯೆಗೆ ನೀವು ಪರಿಹಾರ ಕೊಡ್ಬೋದು, ನಿಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಅದನ್ನು ನೀವು ಅಕೌಂಟ್ಗೆ ಹಾಕುವಂಥ ಕೆಲಸವನ್ನು ಮಾಡಿ. ಆ್ಯಂಡ್ ಭಾಳ ಖುಷಿಯಾಯ್ತು ಸರ್ ನನಗೆ ನಿಮ್ಮನ್ನು ಭೇಟಿ ಮಾಡಿ. ಇನ್ನೊಂದಷ್ಟು ಪ್ರಶ್ನೆಗಳು ಆಗಿಂದಾಗೆ ಬಂದು ಕೇಳ್ತಿರ್ತೀನಿ, ಮತ್ತೆ ಸೇರ್ತಿರೋಣ ಖಂಡಿತ. ಸೊ ಇನ್ನೊಂದು ಏನು ಹೇಳಿ ಇಷ್ಟಪಡ್ತೀರಿ ನಮ್ಮ ಆಡಿಯನ್ಸ್ಗೆ? ನೀವು ಆಡಿಯನ್ಸ್ಗಳಿಗೆ ಏನು ಹೇಳಬೇಕಂತ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಜೀವನ ಕ್ರಮ ಮತ್ತು ಅಭ್ಯಾಸವನ್ನು ರೂಪಿಸಿಕೊಂಡು ಯಾವುದೇ ವ್ಯಕ್ತಿ ಬದಲಾಗ್ತಾನೆ, ನಾವು ಬದಲಾಗ್ಬೋದು. ಮತ್ತು ನಮ್ಮ ಏನು ಅರ್ನಿಂಗ್ಸ್ ಇದೆ ಅದರಲ್ಲಿ ಒಂದು 10-15% ನಾವು ಸಮಾಜಕ್ಕೆ ಕೊಟ್ವಿ ಅಂತಾದರೆ ಖಂಡಿತವಾಗಿ ನಮ್ಮ ಜೀವನ ನೆಮ್ಮದಿಯೂ ಬರುತ್ತೆ, ಮನಸ್ಸಿಗೆ ಶಾಂತಿನೂ ಸಿಗುತ್ತೆ. ಈ ಜೀವನ ಅತ್ಯಂತ ಸುಂದರವಾಗಿದೆ, ನಾವು ಅದನ್ನು ಸುಂದರವಾಗಿ ಜೀವಿಸೋಣ. ಮತ್ತು ಇಲ್ಲಿಂದ ಹೋಗುವಾಗ ಏನಾದರೂ ಒಂದು ಇವರು ಈ ರೀತಿ ಮಾಡಿದರು ಅಂತ ಹೇಳಿ ಜನರು ನೆನಪಿಡುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಜನರಲ್ ಕ್ವಶನ್, ಜನ ಬಡವರಾಗೋದು ಯಾಕೆ, ಶ್ರೀಮಂತರಾಗಬೇಕು ಅಂದರೆ ಏನು ಮಾಡಬೇಕು? ಒಂದು ಆರ್ಥಿಕವಾಗಿ, ಒಂದು ಮಾನಸಿಕವಾಗಿ ಏನು ಮಾಡಬೇಕು? ಯಾಕೆ ಬಡವರಾಗಿರ್ತಾರೆ, ಶ್ರೀಮಂತರಾಗಬೇಕು ಅಂದ್ರೆ ಏನು ಮಾಡಬೇಕು?
ಒಬ್ಬರು ಲೇಖಕರ ಮಾತು ನಾನು ನೆನಪಿಸ್ತಾ ಇದ್ದೇನೆ. ಹುಟ್ಟುವಾಗ ಬಡವರಾಗಿ ಹುಟ್ಟಿದ್ರೆ ತಪ್ಪಲ್ಲ, ಹುಟ್ಟುವಾಗ ಬಡವರಾಗಿ ಹುಟ್ಟುತ್ತಾರೆ, ಅದು ಹುಟ್ಟುವುದನ್ನು ಯಾರು ಸಹ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಲ್ಲ, ಅದು ತಪ್ಪು ಅಂತ ಹೇಳುವಂಥ ಒಂದು ಮಾತನ್ನು ಲೇಖಕರು ಹೇಳಿದ್ದಾರೆ. ಸೊ ಹೀಗಾಗಿ ಒಬ್ಬ ವ್ಯಕ್ತಿಯ ಆಲೋಚನೆಗಳು ಮತ್ತು ಅವನ ಆಲೋಚನೆ ಕ್ರಮ ಏನಿದೆ ಅವನ ಪ್ರೆಸೆಂಟ್ ರಿಸಲ್ಟ್ಗೆ ಕಾರಣ ಆಗಿರುತ್ತೆ, ಅವನ ಆಲೋಚನೆ ಮಾಡುವಂಥ ಕ್ರಮ. ಸೊ ಒಳ್ಳೆಯ ಆಲೋಚನೆಗಳನ್ನು ಮಾಡಿದರೆ, ಒಳ್ಳೆಯ ಆಲೋಚನೆ ಕ್ರಮಗಳನ್ನು ರೂಪಿಸಿದರೆ, ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸಿದರೆ ಖಂಡಿತವಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ತಾನೆ. ಎಸ್ ಸರ್, ನೀವೊಂದು ರೀತಿ ಲೈಕ್ ನಮ್ಮ ಪ್ರಸ್ತುತ ಜೀವಮಾನಕ್ಕೆ ಏನು ಬೇಕು, ಆ ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದನ್ನ ಒಂದು ರೀತಿಯ ವಿಕಿಪೀಡಿಯಾ ಹೇಳ್ತೀರಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸ್ಪಷ್ಟವಾಗಿ. ವೀಕ್ಷಕರೇ, ನಿಮ್ಗೆ ಇನ್ನೊಂದಷ್ಟು ಪ್ರಶ್ನೆಗಳಿರುತ್ತೆ, ಒಂದಷ್ಟು ಕುತೂಹಲ ಇರುತ್ತೆ ಸಹಜವಾಗಿ. ಮಿಸ್ ಮಾಡಿದೆ ಸರ್ ನಂಬರ್ ಕೂಡ, ಡಿಸ್ಪ್ಲೇ ಮಾಡ್ಬೋದಾ ನಂಬರ್ನ? ನಂಬರ್ ಡಿಸ್ಪ್ಲೇ ಮಾಡ್ತೀವಿ, ನೀವು ಸಂಪರ್ಕ ಮಾಡಿ ಮೆರೆಕಲ್ ಮಾರ್ನಿಂಗ್ ಒಂದು 5 ದಿನ ಅದನ್ನು ಅಟೆಂಡ್ ಮಾಡಿ ನಿಮ್ಮ ಜೀವನದಲ್ಲೂ ಒಂದಷ್ಟು ಅದ್ಭುತಗಳು ಘಟಿಸ್ಬೋದು. ಯಾಕಂತಂದರೆ ಬ್ರಾಹ್ಮಿ ಮುಹೂರ್ತದ ನಾನಾಗಲೇ ಹೇಳಿದೆ, ಆ ಪ್ರಾಶಸ್ತ್ಯ, ಅದರ ವೈಟೇಜು, ಅದರ ಪ್ರಾಮುಖ್ಯತೆ ಎಲ್ರಿಗೂ ಗೊತ್ತಿರೋದೆ, ಅದನ್ನು ಫಾಲೋ ಮಾಡ್ತಿರಲ್ಲ. ಅಟ್ಲೀಸ್ಟ್ ಫಾಲೋ ಮಾಡೋಕೆ ಶುರು ಮಾಡಿ, ಬದುಕು ಬದಲಾಗತ್ತೆ. ಬದುಕು ಬದಲಾಗಬೇಕು ಅಂದರೆ ಮೆರೆಕಲ್ ಮಹೇಶ್ವರ್ ನಿಮಗೆ ಗೈಡ್ ಮಾಡ್ತಾರೆ. ಆ್ಯಂಡ್ ಎರಡನೇದು, ನೀವು ಎಲ್ಲರೂ ನಿಮ್ಮ ಜಮೀನಲ್ಲಿ ನಿಮ್ಮ ಸೈಟಲ್ಲಿ ಸಾಧ್ಯ ಆದರೆ ಮಿಯಾವಾಕಿ ಲೈಕ್ ಗಣಪತಿ ಭಟ್ ಅಂತ ಸರ್, ಗಣಪತಿ ವನ ಅಂತ ಇಟ್ಟಿದ್ದಾರೆ, ನೀವು ಒಂದು ಸಣ್ಣ ಸಣ್ಣ ವನಗಳನ್ನ ಇದು ಮಾಡಿ. ಆಕ್ಸಿಜನ್ ಬೇಕು, ಯಾಕಂದರೆ ಆ ಉಸಿರು ನಿಂತೋಗ್ಬಿಡಿ. ಇವತ್ತು ಭಾಳ ಇಂಪಾರ್ಟೆಂಟ್ ಅಂದರೆ ಶ್ವಾಸಕೋಶ, ಶ್ವಾಸ ನಿಂತರೆ ಕಷ್ಟ ಆಗುತ್ತೆ. ಶ್ವಾಸಕ್ಕೆ ಬೇಕಾಗಿರೋದು ಆಮ್ಲಜನಕ, ಆಮ್ಲಜನಕವನ್ನು ನಾವೇ ಉತ್ಪಾದನೆ ಮಾಡ್ಕೋಬೇಕು. ಸೊ ಆ ಕೆಲಸ ಮಾಡಿ. ಆ್ಯಂಡ್ ಮೂರನೇದು, ರವಿ ಕಟಪಾಡಿ ಅವರು ಬಡ ಮಕ್ಕಳ ಆರೋಗ್ಯದ ಕಡೆ ಕಾಳಜಿ ವಹಿಸಿ 9 ವರ್ಷಗಳನ್ನ ಪೂರೈಸಿದ ಟೀಮ್, ಮತ್ತಷ್ಟು ಮಗದಷ್ಟು ಮಕ್ಕಳಿಗೆ ಅನುಕೂಲ ಆಗಬೇಕು. ಸೊ ಆ ಒಂದು ನಂಬರ್ ಕೂಡ ನೀವು ಸಾಧ್ಯವಷ್ಟು ಸಹಾಯ ಮಾಡಿ. ನನಗೊಂದು ರೀತಿ ಆಗಲೇ ಹೇಳಿದಂತೆ ಈ ಪಾಸಿಟಿವ್ ವೈಬ್ರೇಷನ್ ಭಾಳ ಖುಷಿ ಆಯಿತು. ಇದನ್ನೇ ದಾರಿದೀಪ ಅಂದ್ರಷ್ಟೇ, ತಾನೊಬ್ಬನೇ ಉದ್ಧಾರ ಆದರೆ ಸಾಕು, ತಾನೊಬ್ಬರೇ ಬೆಳೆದ್ರೆ ಸಾಕು, ಬೇರೆಯವ್ರಿಗೆ ಆ ಒಳ್ಳೇದಾಗೋ ಫಾರ್ಮುಲಾ ಹೇಳ್ಕೊಡ್ಬಾರ್ದು ಅನ್ನೋ ಸಂಖ್ಯೆ ಜಾಸ್ತಿ. ಆದರೆ ಇವರು ಬೆಳಗ್ಗೆ ಇದ್ದರೆ ಬೇರೆಯವರಿಗೆ ಒಳ್ಳೇದಾಗಬೇಕು, ಒಳ್ಳೇದಾಗಲಿ, ಅವ್ರ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಬರಲಿ ಅನ್ನೋ ಕಾರಣಕ್ಕೆ ಮಿರಾಕಲ್ ಮಾರ್ನಿಂಗ್ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ದಾರಿದೀಪ ಆಗಿ ಹೋಗ್ತಾ ಇದ್ದಾರೆ. ಈ ವ್ಯಕ್ತಿನ ನಮ್ಮ ಈ ದಾರಿದೀಪ ಕಾರ್ಯಕ್ರಮದಲ್ಲಿ ಮಹೇಶ್ ಅಣ್ಣೆಯವ್ರನ್ನ ಪರಿಚಯ ಮಾಡಬೇಕು ಅಂತನ್ಸು. ಹಾಗಾಗಿ ನಾನು ಇಲ್ಲಿ ಬಂದೆ, ಮಾತಾಡಿದೆ. ಅದಷ್ಟೇ ಅಲ್ಲ, ಅದನ್ನು ಹೊರತುಪಡಿಸಿ ಸಮಾಜಕ್ಕೂ ಕೂಡ ಒಂದಷ್ಟು ದಾರಿದೀಪವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಬಡ ಮಕ್ಕಳ ಆರೋಗ್ಯದ ವಿಚಾರ ಬಂದಾಗ ರವಿ ಕಟಪಡಿ ಅಂಡ್ ಟೀಮ್ ಜೊತೆ ಸಹಕಾರ, ಹಾಗೆ ಪರಿಸರಕ್ಕೂ ಬಂದಾಗಲೂ ಸಹ ಮಾದರಿ ಕೆಲಸಗಳನ್ನ ಮಹೇಶ್ ಅಣ್ಣೆಯವ್ರು ಮಾಡ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಭಾಳ ಖುಷಿ ಆಯ್ತು ನನಗೆ ನಿಮ್ಮನ್ನು ಭೇಟಿ ಮಾಡಿ, ಈ ಸಂದರ್ಶನ ಮಾಡಿ. ನಮ್ಮ ಈ ದಾರಿದೀಪ ಟೈಟಲ್ಗೆ ನಿಜವಾಗಿಯೂ ಕೂಡ ಪ್ರಸ್ತುತ ಅನ್ನುವಂಥ ವ್ಯಕ್ತಿ, ಭಾಳ ಖುಷಿ ಆಯಿತು ನಿಮ್ಮ ಸಂದರ್ಶನ ಮಾಡಿ. ಸೊ ಏನಾರು ಹೇಳೋದಿದೆಯಾ ಫೈನ್ಲಿ? ಮುಖ್ಯವಾಗಿ ಇಂತಹ ಒಳ್ಳೆಯ ವಿಚಾರಗಳನ್ನು ಜನರ ಮುಂದೆ ತರ್ತಾ ಇರುವಂಥ ನಿಮಗೂ ನಿಮ್ಮ ತಂಡದವರಿಗೂ ಅನಂತ ಅನಂತ ಧನ್ಯವಾದಗಳು. ಮತ್ತು ಒಳ್ಳೆಯ ವಿಚಾರಗಳನ್ನು ನೋಡ್ತಾ ಇರುವಂತಹ ಈ ವೀಕ್ಷಕರಿಗೂ ಧನ್ಯವಾದಗಳು. ಖಂಡಿತವಾಗಿ ನಿಮ್ಮ ಈ ಕಾರ್ಯಕ್ರಮ ನೂರಾರು ಜನರಿಗೆ ಒಂದು ಒಳ್ಳೆ ಮೆಸೇಜನ್ನು ಕೊಡಲಿ ಅಂತ ಹೇಳಿ ನಾನು ಸಹ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ನೀವು ಯಾರಾದರೂ ಉಡುಪಿಗೆ ಬಂದರೆ ಕಟಪಾಡಿ ಫೇಮಸ್ ಸಾಧ್ಯ ಆದರೆ ಸರ್ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಸರ್ನ ಭೇಟಿ ಮಾಡಿ ಮುಖಾಮುಖಿ ಮಾತಾಡುವಂಥ ಅವಕಾಶ ಇದೆಯಾ, ಸಿಗುತ್ತಾ? ಖಂಡಿತವಾಗಿ ಖಂಡಿತವಾಗಿ. ಎಸ್, ಭೇಟಿ ಮಾಡಿ, ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಂದು ದಾರಿದೀಪ ಆಗುವಂಥ ವ್ಯಕ್ತಿತ್ವವನ್ನು ನನಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಕರ್ನಾಟಕ ಟಿ ವಿಯಲ್ಲಿ ಈ ದಾರಿದೀಪ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಒಂದು ಕರ್ನಾಟಕ ಟಿ ವಿನ ನೋಡ್ತಾ ಇರಿ. ಕರ್ನಾಟಕ ಟಿ ವಿ, ಇದು ಕನ್ನಡಿಗರ ಧ್ವನಿ.